you <music> ತಂದ್ರು ಕೂಡ ನಿರಪರಾಧಿ ನಿಮಗನಿಸಿದಾಗ ಅವ್ರನ್ನ ಪ್ರೊಟೆಕ್ಟ್ ಮಾಡಿರೋದು ಮಾಡಿರೋದೇನಾದ್ರೂ ಇನ್ಸಿಡೆಂಟ್ ಸರ್ ನಾವು ಯಾರು ಕೇಳ್ತಿರಲ್ಲ ನಾವು ಅರೇಸ್ಟ್ ಮಾಡಬಿಟ್ಟು ಜೈಲಿಗೆ ಬಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಪತ್ತೆ ಮಾಡ್ಬಿಟ್ರಿ ಕೇಸ್ನ ನೀವು ಅನ್ನುವಂಥದ್ದೇ ಇರುತ್ತೆ ಯಾವಾಗ್ಲೂ ಸರ್ ಅರೆಸ್ಟ್ ಮಾಡ್ಬಿಟ್ಟು ನಾವು ಕಳ್ಸಿಬಿಟ್ರಿ ರಾಮಾಯಣವೇ ತಪ್ಪಲ್ಲ ಏನು ಸಾರಿ ಇಷ್ಟೊಂದು ಹೋಗಿ ಹೋಗಿ ಎಲ್ರಿಗೂ ಹೇಳಿ ಹೇಳಿ ಕತೆ ಎಲ್ಲಾನು ಬರ್ಬೇಕಲ್ಲ ಏನು ಸಾರಿ ಇದು ಕತೆ ಇದು ಅಥವಾ ಒಳಗೆ ಬಿಟ್ಬಿಡೋಣ ಸರ್ ಅದು ಎಂದಲ್ಲ ಯಾವ ಕಾರಣಕ್ಕೂ ಯೋಜನೆ ಮಾಡ್ಬಿಡಿ ಅಂದ ನಾನು ಕೆಲವಷ್ಟು ಬೇಳೆ ಬೇಸ್ಕೊತಾರಲ್ಲ ಅಂತವ್ರು ಸುಮಾರು ಜನ ಹುಡುಕ್ತಾವ್ರೆ ಎಲ್ಲೋದ್ಲಿ ಅವಳು ಏನು ಓದ್ಲು ಅವಳಿಗೆ ಏನಾರು ಮಾತಾಡ್ಸ್ಬೇಕಲ್ಲ ಎಲ್ಲರೂ ಪೊಲೀಸರು ಬಜ್ಜಿ ಇಟ್ಬಿಟ್ರಾ ಏನು ಸಾಯಿಸ್ ಸಿಗಿಸ್ಬಿಟ್ರ ಸರ್ ಪೊಲೀಸ್ ಲೈಫಲ್ಲಿ ನೀವು ಸಾಕಷ್ಟು ಕೇಸ್ಗಳನ್ನ ನೀವು ಎದುರಿಸಿರೋದು ಸಾಲ್ವ್ ಮಾಡಿರೋ ನೋಡಿದ್ದೀನಿ ಮತ್ತು ಅಪರಾಧಿಗಳಿಗೆ ಅಂದರೆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಿರೋದು ಅದೆಲ್ಲವೂ ನಾವು ಕೇಳಿದ್ವಿ ನಿಮ್ಮ ಹತ್ರ ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಕೆಲವೊಂದು ಕೇಸ್ಗಳು ನಾನು ನೋಡಿದ್ದು ಅಥವಾ ನಾವು ಅಬ್ಸರ್ವ್ ಮಾಡಿದ್ದು ಹೊರಗಡೆಯಿಂದ ಪೊಲೀಸ್ ಮೇಲೆ ಒತ್ತಡ ಹೆಂಗೆ ಬರುತ್ತೆ ಅಂತಂದರೆ ಯಾವುದೊಂದು ಕೇಸ್ ಆಗುತ್ತೆ ಪೊಲೀಸ್ ಮೇಲೆ ತುಂಬ ಸಿಕ್ಕಾಪಟ್ಟೆ ಒತ್ತಡ ಸರ್ಕಾರದ ಮೇಲೆ ಒತ್ತಡ ಬಂದಾಗ ಪೊಲೀಸರು ಕೆಲವೊಂದು ಸಲ ನಿರಪರಾಧಿಗಳನ್ನೂ ಕೂಡ ಏನೋ ಒಂದು ಶಕ್ ಸೆಕ್ಷನ್ ಹಾಕಿ ಜನರಿಗೆ ಕಣ್ಣು ಕಣ್ಣು ಒರೆಸೋ ತಂತ್ರ ಮಾಡೋ ಅಂಥದ್ದು ಎಲ್ಲ ಮಾಡಿರೋದು ನೋಡಿದ್ದೀವಿ ಯಾಕಂದರೆ ಜನ ಆ ಮಟ್ಟ ಆ ಕ್ಷಣಕ್ಕೆ ಸಮಾಧಾನ ಆಗಬೇಕು ಅನ್ನೋ ಥರದ್ದು ಇರ್ತವೆ ಕೆಲವೊಂದು ಸಲ ಬೇರೆ ಬೇರೆ ಕಾರಣಗಳಿಂದಾಗಿ ನಿರಪರಾಧಿಗಳು ಜೈಲು ಒಳಗಡೆ ಹೋಗೋದು ಕೂಡ ನಾವು ನೋಡಿದ್ದೀವಿ ಆ ಥರ ಸುಮಾರು ಕೇಸ್ಗಳು ನೋಡಿದೀವಿ ನಮ್ಮ ನಮ್ಮ ಒಂದು ಫಂಡಮೆಂಟಲ್ ಸೂತ್ರನೇ ಏನು ಅಂದರೆ ನೂರು ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ತೊಂದರೆ ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬೋದು ಅಂಥೇಳಿ ನಿಮ್ಮ ಒಂದು ಸರ್ವಿಸ್ನ ಅವಧಿನಲ್ಲಿ ಯಾರಾದರೂ ಇವನು ನಿರಪರಾಧಿ ಇವ್ರ ನಿರಪರಾಧಿಗಳು ಎಲ್ಲರೂ ಒತ್ತಡ ತಂದರೂ ಕೂಡ ನಿರಪರಾಧಿ ನಿಮಗನಿಸಿದಾಗ ಅವ್ರನ್ನ ಪ್ರೊಟೆಕ್ಟ್ ಮಾಡಿರೋದು ಏನಾದರೂ ಇನ್ಸಿಡೆಂಟ್ ಇದೆಯಾ ಸರ್ ಸರ್ ನಾವು ಕೇಸಸ್ಗಳು ತುಂಬ ಮಾಡ್ತಾ ಇರುವಂಥ ಸಮಯದಲ್ಲಿ ನಿರಪರಾಧಿಗಳ ಮೇಲೆ ಭಾಳ ಒತ್ತಡಗಳು ಬರ್ತವೆ ಇವ್ರ ಅಪರಾಧಿಗಳು ಇವರೇ ಆರೋಪಿಗಳು ಇವರೇ ಮಾಡಿದ್ದಾರೆ ಅಂತ ಬಟ್ ತನಿಖೆಯಲ್ಲಿ ಹಂಗಾಗಿರೋದಿಲ್ಲ ನಾವು ಮಾಡ್ತಾ ಇರುವಂಥ ಏನು ತನಿಖೆ ಒಳಗಡೆ ಹೋಗಿರ್ತೀವಲ್ಲ ಅದು ನಮಗೂ ಮಾತ್ರ ಗೊತ್ತಾಗ್ತಾ ಇರ್ತದೆ ಇದರಲ್ಲಿ ಇವರು ಭಾಗಿಗಳಾಗಿಲ್ಲ ಓಹೋ ಹೋ ಅಂದ್ಬಿಟ್ಟು ಅಂತ ಆದರೆ ಅದು ನೋಡೋಕೆ ಅಂದ್ರೆ ಏನು ಮೇಲ್ ನೋಟಕ್ಕೆ ಮೇಲ್ ನೋಟಕ್ಕೆ ಫ್ರೇಮ್ ಆಫ್ ಎ ಫ್ರೇಮ್ ಆಫ್ ಎಸಿ ಇವ್ರೆ ಓಕೆ ಇವ್ರ್ ಬಿಟ್ರೆ ಬೇರೆ ಇಲ್ಲ ಆಮೇಲೆ ಸಾರ್ವಜನಿಕರಿಗಂತೂ ಪಕ್ಕ ಕೂತ್ಕೊಂಡ್ ಬಿಡ್ತಾರೆ ಅವರೆ ಹೌದು ಒಂದ್ ವೇಳೆ ಏನಾರನ್ನ ಅವ್ರ ಬಿಟ್ಟ್ರೆ ದೂರ್ ತಿನ್ಬಿಟ್ ಬಿಟ್ಬಿಟ್ಟಿದ್ದಾರೆ ಕರೆಕ್ಟ್ ಕರೆಕ್ಟ್ ಹೌದು ಭಾಳ ಟ್ರಿಕಿ ಸಿಚುವೇಶನ್ಗೆ ಸಿಗಾಕ ಬಿಡ್ತೀವಿ ನಾವು ಬಹಳ ಅದನ್ನ ಓವರ್ ಕಮ್ ಆಗ್ಬೇಕು ಅಂದ್ರೆ ಪೊಲೀಸ್ ಆಫೀಸರು ಅಂಥದ್ನ ಯಾರೋ ಅಯ್ಯೋ ಅಂತ ಇರ್ತಾರೆ ಲಿವೆಸಿಗೇಷನ್ ಆಫೀಸರು ಗಟ್ಟಿಗಾಗಿರ್ಬೇಕು ಅಂದ್ರೆ ಸತ್ಯನೇ ಮಾಡಬೇಕು ನಾಳೆ ದಿವಸ ಅದೇ ಗೆಲ್ಲುದು ಸರ್ ನಾವು ಎಂದೂ ಸುಳ್ಳು ಮಾಡೋಕೆ ಹೋಗ್ಬಾರ್ದು ಅದು ಯಾವ ಲೆವೆಲಿಂದನೇ ಬರಲಿ ಅದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾದಿಂದನೇ ಬರಲಿ ಅದು ಕೆಳಗಡೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರಿಂದನೇ ಬರಲಿ ಅವರೂ ಪಂಚಾಯತಿ ಮೆಂಬರ್ ಪಿ ಎಮ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡ್ಯಾನೂ ಪಿ ಎಮ್ ಎರಡೂ ಒಂದೇ ವ್ಯತ್ಯಾಸ ಜಾಸ್ತಿ ಅಷ್ಟೇ ನಾವು ಆ ಥರ ಅಷ್ಟೇ ಇಬ್ಬರು ಜನಪ್ರತಿನಿಧಿಗಳು ಇಬ್ಬರು ಜನಪ್ರತಿನಿಧಿಗಳೇ ಕರೆಕ್ಟ್ ಆ ಕಾರಣಕ್ಕೆ ಅಷ್ಟೇ ವ್ಯತ್ಯಾಸ ಅನ್ಕೋಬೇಕು ಇನ್ನೇನು ಜಾಸ್ತಿ ಅಂದ್ಕೊಳಕ್ಕೆ ಹೋಗ್ಬಾರ್ದು ಬಟ್ ಭಾಳ ಒತ್ತಡಗಳು ಬರ್ತವೆ ಅವರೇ ಬಿಟ್ಬಿಡ್ತಾ ಇದ್ದಾರೆ ಯಾರೋ ಇವ್ರ ಮೇಲೆ ಒತ್ತಡ ಹಾಕ್ಬಿಟ್ರು ಇಲ್ಲ ದುಡ್ಡುಗಳು ತಿನ್ಬಿಟ್ರು ಅಂತೇಳಿ ಈಗ ಬರ್ತದೆ ನಾನು ನಮ್ಮ ಮಾಲ್ತೇಶ್ ಅಂತ ಪೊಲೀಸ್ ಇನ್ಸ್ಪೆಕ್ಟ್ರು ಅನೇಕಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ನಾನು ಸಬ್ ಡಿವಿಷನಲ್ಲಿದ್ದಾಗ ಒಂದು ಮಧ್ಯಾರೆ ನಾನು ಡಿ ಎಸ್ ಪಿ ಆಗಿ ಡಿ ಎಸ್ ಪಿ ಸಾರಿ ಆವಾಗ ಯಾವ ಇದು ಟೂ ತೌಸಂಡ್ ಏಯ್ಟೀನಲ್ಲಿ ಓಕೆ ಸರ್ ಓಕೆ ಆವಾಗ ಕೇಸ್ ಬಂತು ಸೆವೆಂಟೀನಲ್ಲಿ ಕೇಸ್ ಬಂತು ಅಕ್ಟೋಬರ್ ತಿಂಗಳಲ್ಲಿ ಬ ಏನಾಯಿತು ನಮಗೆ ಡಿ ಜಿ ಅವರು ಹೀಗೆ ಒಂದು ಒಂದು ಎನ್ ಜಿ ಒ ಅವರು ಫೋನ್ ಮಾಡಿದ್ದಾರೆ ಡಿ ಜಿ ಮೇಡಮ್ಗೆ ಅವ್ರಿಗೆ ನೋಡಿ ಈ ಥರ ಒಂದು ಗ್ಯಾಂಗ್ ರೇಪ್ ಆಗೋಗ್ಬಿಟ್ಟಿದೆ ಒಂದು ಆಗಿ ಈ ಥರ ಬಂದಿದ್ದಾಳೆ ವಿಕ್ಟೋರಿಯಾ ಬೋರಿಂಗ್ ಹಾಸ್ಪಿಟ್ಲಿಗೆ ನಾವು ಕರ್ಕೊಂಡು ಬಂದಿದ್ದೀವಿ ಅವಳಿಗೆ ತುಂಬ ಹರ್ಯಾಸಾಗೋಗಿ ಭಾಳ ಇದು ಗ್ಯಾಂಗ್ ಸುಸ್ತಾಗಿ ಅವಳು ನಾವು ಅಡ್ಮಿಟ್ ಮಾಡಿದ್ದೀವಿ ಅರ್ಜೆಂಟಾಗಿ ಆಫೀಸರ್ಗಳು ಬರಬೇಕು ಅಂತೇಳಿ ಇಂಥದ್ದು ಅಲ್ಲಿ ಮುಟ್ಟಿಸಿದ್ದಾರೆ ಓಕೆ ಅವರು ತಕ್ಷಣವೇ ನಮಗೆ ಮಾತಾಡೋಕ್ಕೆ ಕೇಳಿದ್ರು ಸರಿ ನಮ್ಮ ಎಸ್ ಪಿ ಅವ್ರಿಗೆ ಐ ಜಿ ಅವ್ರಿಗೆ ಹಂಗೆ ಐರಾರ್ಕಿ ಮುಖಾಂತರ ಬಂದ್ಬಿಡುತ್ತೆ ಎಲ್ಲಿ ಟಾಪು ನಮ್ಮ ಡಿ ಜಿ ಅವರು ಮಾತಾಡಿದ ತಕ್ಷಣವೇ ಒಂದು ವಿತಿನ್ ಒಂದು ಒನ್ ಮಿನಿಟಲ್ಲೆಲ್ಲ ಬಂದ್ಬಿಡುತ್ತೆ ಮೆಸೇಜು ಯಾರಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರ ಲೆವೆಲ್ಗೆ ವಿತಿನ್ ಒನ್ ಮ್ಯಾಕ್ಸಿಮಮ್ ಟು ಮಿನಿಟಲ್ಲಿ ಬಂದುಬಿಡುತ್ತೆ ಆವಾಗ ನನಗೆ ನಮ್ಮ ಸಿಮಸ್ ಕುಮಾರ್ ಸಾಹೇಬರು ಫೋನ್ ಮಾಡಿದ್ರು ಮೇಶ್ ಎಲ್ಲಿದ್ದೀರಿ ಸರ್ ಹೀಗೆ ನಾವು ಅವರು ಏನಾಗಿದ್ರು ಸರ್ ಅವಾಗ ಎಸ್ ಪಿ ಎಸ್ ಪಿ ಆಗಿದ್ರು ಸರ್ ಇಲ್ಲೇ ಆಫೀಸಲ್ಲಿದ್ದೀವಿ ಸರ್ ನೀವು ಇಮಿಡಿಯೇಟಾಗಿ ಇದಕ್ಕೆ ಬನ್ನಿ ಅಂದರು ಎಲ್ಲಿಗೆ ಬೌರಿಂಗ್ ಹಾಸ್ಪಿಟ್ಲಿಗೆ ಆಮೇಲೆ ಆಯಿತು ಹೋಗ್ತಾಯಿದ್ದೆ ಹೋಗಿ ಮಾತಾಡ್ತಾ ಇದ್ದೆ ಹಿಂಗೀಗ ಒಂದು ರೇಪ್ ಆಗಿದೆಯಂತೆ ಅಲ್ಲಿ ಬನ್ನಿ ಇಮಿಡಿಯೇಟಾಗಿ ಬನ್ನಿ ನೀವು ಅಂದರೆ ಸರಿ ನಾನು ಅಷ್ಟೊತ್ತಿಗೆ ಮಾಲ್ತೀಶ್ ಅಂತ ಸರ್ಕಲ್ ಇದ್ದರು ಅವ್ರಿಗೆ ಫೋನ್ ಮಾಡಿದೆ ಮಾಲ್ತೀಶ್ಗೆ ಮಾಲ್ತೀಶ್ ಎಲ್ಲಿದ್ದೀರಿ ಬನ್ನಿ ನೀವು ಹೀಗೆ ಆನೆ ಸಬ್ ಇನ್ಸ್ಪೆಕ್ಟ್ರ್ ಕರ್ಕೊಂಡು ಬನ್ನಿ ಮಫ್ಟಿಲ್ ಬನ್ನಿ ಯಾರೂ ಅಡ್ರೆಸ್ ಎಲ್ಲಿ ಬರೋದು ಬೇಡ ಅಲ್ಲಿಗೆ ಬನ್ನಿ ನೀವು ಅಂತೇಳಿ ಸರಿ ಇಮಿಡಿಯೇಟಾಗಿ ಅಲ್ಲಿ ತಕ್ಷಣವೇ ಹೋಗ್ಬಿಟ್ವಿ ನಾವು ಒಂದು ಅರ್ಧ ಗಂಟೆಗೆ ಅಲ್ಲಿ ಹೋದಾಗ ಒಂದು ಲೇಡಿ ಭಾಳ ಖುಷಾಗ್ಬಿಟ್ಟಿದ್ದಾಳೆ ತುಂಬ ಅಂದರೆ ಅವಳ ಬಾಡಿನಲ್ಲಿ ಅವಳು ಮ್ಯಾಕ್ಸಿಮಮ್ ಅಂದರೆ ಒಂದು ಥರ್ಟಿ ಕೆ ಜಿ ಇರ್ಬೋದೇನೋ ಅಷ್ಟೇ ಆ ಥರ ಆಗ್ಬಿಟ್ಟಿದ್ದಾಳೆ ಸಿನ್ಸ್ ಟು ಬಿ ಎ ಲೈಕ್ ಯಾರು ನಮ್ಮ ನೇಪಾಳ ಅವಳು ತುಂಬ ಭಾಳ ಖುಷಿಯಾಗಿದ್ದಾಳೆ ಅದರೇನು ನೋಡಿದ ತಕ್ಷಣವೇ ಹೇಳ್ಬಿಡ್ಬೋದು ಭಾಳ ತಿಂಗಳುಗಳಿಂದ ಅವಳು ಸ್ನಾನ ಮಾಡಲಿಲ್ಲ ಆಮೇಲೆ ಇದೆಲ್ಲ ಥರ ಇದೆ ಫಿಸಿಕಲ್ ಅಬ್ಯೂಸ್ ಫಿಸಿಕಲ್ ಅಬ್ಯೂಸ್ ಆಗಬೇ ಕೈಯೆಲ್ಲ ಈಗ ಮುರಿದೋಗ್ಬಿಟ್ಟಿದೆ ಬೆಂಡಾಗಿ ಹೋಗಿದೆ ಈ ಕೈ ಇದೆಲ್ಲ ಇದು ಈಗ ಮೂಳೆನೇ ಬಂದ್ಬಿಟ್ಟಿದೆವರು ಅಂದರೆ ಮೂಳೆ ಅಂದರೆ ಓಪನ್ ಆದಂಗೆ ಆಗ್ಬಿಟ್ಟಿದೆ ಅದೇ ಆಗೋಗಿದೆ ಆಮೇಲೆ ಅವಳಿಗೆ ನಾವು ಮಾತಾಡಿಸ್ತಾ ಇದ್ವಿ ಅವಳು ಒಂದೊಂದು ಸಾರಿ ಒಂದೊಂದು ಥರ ಹೇಳ್ತಾಳೆ ಒಂದೊಂದು ಒಂದೊಂದು ಸಾರಿ ಹೇಳ್ತಾಳೆ ಯಾರೋ ಬಂದರು ಎಂಟು ಜನ ಬಂದರು ಅಂತೇಳಿ ಒಂದು ಸಾರಿ ಒಂದು ಸಾರಿ ಹೇಳಿದಾಗ ಇಲ್ಲ ಇಲ್ಲ ಯಾರೂ ಬರಲಿಲ್ಲ ಇಲ್ಲ ನಾನು ಒಬ್ಬಳೇ ಇದ್ದೆ ನಂಗೆ ಊಟ ತಂದು ಕೊಡ್ತಾರೆ ಒಂದೊಂದು 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 ವರ್ಷನಲ್ಲಿ ಹೇಳ್ತಾಳೆ ಅವಾಗ ಅವರು ಎನ್ ಜಿ ಓ ಸ್ಯಾರಿ ಇರ್ತಾರಲ್ಲ ಅವ್ರಿಗೊಂದು ವರ್ಷನಲ್ಲಿ ಹೇಳಿರ್ತಾರೆ ಅವ್ರಿಗೆ ಹೇಳಿರೋದು ಸರಿಯೇ ನನಗೆ ಯಾರೋ ಬಂದರು ಏನೋ ನಮಗೆ ಈ ಥರ ಎಲ್ಲ ನಮ್ಮ ದೈಹಿಕವಾಗಿ ಅಲ್ಲೇ ಎಲ್ಲ ಮಾಡಿದರು ನಮಗೆ ಇದೆಲ್ಲ ಮಾಡಿದ್ರು ಅಂತ ಹೇಳಿರ್ತಾರೆ ಅದ್ರ ಪ್ರಕಾರನೇ ಅವರು ಸಹ ಒಪ್ಕೊಂಡು ಇರ್ತಾರೆ ಹಂಗೆ ಆಗಿ ಆಗಿರ್ಬೋದೇನೋ ಅಂತ ಅವರು ಅಂದ್ಕೊಂಡಿರ್ತಾರೆ ಅವ್ರು ಹೇಳುವಂಥ ಪ್ಯಾಟ್ರನಲ್ಲಿ ಯಾಕೋ ಅಂದರೆ ಗ್ಯಾಂಗ್ ರೇಪ್ ಆಗಿರೋತಕ್ಕಂಥದ್ದು ಒಂದು ಏಳೆಂಟು ಜನ ಗ್ಯಾಂಗ್ ರೇಪ್ ಮಾಡಿರ್ತಕ್ಕಂಥದ್ದು ಅಂದ್ಬಿಟ್ಟು ಅಂತ ನಾನು ಅಲ್ಲೇ ಒಳಗಡೆ ಅಡ್ಮಿಟ್ ಮಾಡ್ಕೊಂಡ್ವಿ ಅಲ್ಲೇ ಇದ್ವಿ ಒಂದು ವಾ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಡೇಸ್ ಬೌರಿಂಗ್ ಹಾಸ್ಪಿಟ್ಲಲ್ಲೇ ಇದ್ವಿ ಸುಮಾರು ಮೀಡ್ಯಾಗಳೆಲ್ಲ ಬರ್ತಾಯಿದ್ರು ತುಂಬ ಮೀಡಿಯಾಗಳೆಲ್ಲ ಕವರೇಜ್ಗಳು ಬರ್ತಾಯಿತ್ತು ನಾನು ರೆಗ್ಯುಲರಾಗಿ ಹೋಗ್ತಾ ನಮ್ಮ ಪೊಲೀಸ್ ಆಫೀಸರ್ಗಳು ಅಲ್ಲಿರಿಸ್ಕೊಂಡಿದ್ದೆ ಒಂದು ಟೆನ್ ಡೇಸ್ ಆಯಿತು ಅದಾದಮೇಲೆ ನಮಗೆ ಡೈಲಿ ಕೇಳೋರು ಸರ್ ಏನು ಸರ್ ಇದು ಫಾಲೋ ಅಪ್ ಏನು ಸರ್ ಫಾಲೋ ಯಾಕೆ ಕೇಳೇ ಕೇಳ್ತಾರೆ ಯಾರಾದ್ರು ಸಿಕ್ಕಿದ್ರ ಸರ್ ಏನಾದ್ರು ಮಾಡಿದ್ರ ಸರ್ ಹಾಗೆ ಹೀಗೆ ಏನುಬಿಟ್ಟು ಅಂತ ನಾನು ಅವರಿಗೆ ಹೇಳ್ತಾನೆ ಇದ್ದೆ ಅಂದರೆ ನಾನು ಈ ಕೇಸು ಈಗ ಆಗಿದೆ ಅಂತ ನಾನು ಹೇಳ್ತಾ ಇರಲಿಲ್ಲ ಫಸ್ಟ್ ಅವಳು ರಿಕವರಿ ಆಗಿಬಿಡಲಿ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ರಿಕವರಿ ಆಗಬೇಕು ಅವಳು ಇನ್ನೂ ರಿಕವರಿ ಆಗ್ತಾ ಇಲ್ಲ ಅವಳು ಆಗ್ತಾ ಇದ್ದಾಳೆ ಸ್ವಲ್ಪ ನಿಧಾನ ಆಗುತ್ತೆ ಆವಾಗ ದೆನ್ ವಿ ವಿಲ್ ಗೋ ಫರ್ ಇಂಪಾರ್ಟೆಂಟ್ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ತನಿಖೆ ಏನು ಮಾಡ್ತಾಯಿದ್ದೀವೋ ಪತ್ತೆ ಕಾರ್ಯ ಅವರು ಏನು ರೇಪ್ ಅಂತ ಗ್ಯಾಂಗ್ ರೇಪ್ ಅಂತ ಅವಳು ಏನು ಹೇಳಿದಳಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ತನಿಖೆಗಳನ್ನ ಮಾಡ್ತಾ ಇದ್ದೀವಿ ನಾವು ಅಂತೇಳಿ ಅವತ್ತು ರಾತ್ರಿಯಿಂದನೇ ಪ್ರಾರಂಭ ಮಾಡ್ಕೊಂಡ್ವಿ ನಾವು ತನಿಖೆನ ಮಾಡಿಕೊಂಡು ಅಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡು ನಮ್ಮ ಲೇಡಿ ಕಾನ್ಸ್ಟೇಬಲ್ಗಳನ್ನ ಅಲ್ಲಿ ರೆಗ್ಯುಲರಾಗಿ ಹಾಕೊಂಡು ವಾಚ್ ಮಾಡಿಕೊಂಡು ಮತ್ತು ಇವರು ಇವ್ರ ಜೊತೆ ನಾವು ಎನ್ ಜಿ ಒಗಳವ್ರ ಜೊತೆಯೂ ಮಾತಾಡಿಕೊಂಡು ನಮ್ಮ ಕೆಲಸ ನಾವು ಪ್ರಾರಂಭ ಮಾಡ್ತಾಯಿದ್ವಿ ಒತ್ತಡಗಳು ಜಾಸ್ತಿ ಆಗ್ತಾ ಇತ್ತು ನಮಗೆಲ್ಲ ಯಾಕೆಂದರೆ ತುಂಬ ಈ ಮೀಡಿಯಾಗಳು ಏನಾಗ್ತದೆ ಮೀಡಿಯಾಗಳು ನಮಗೆ ಮಾತಾಡ್ತಾ ಇರುವಂಥ ಸಮಯ ಆದಾಗ ಏನಾಗ್ತಾ ಇರ್ತದೆ ಇದೇನಾದ್ರು ಬೇರೆ ಟರ್ಮ್ ತೊಗೊಬಿಡ್ತದೆ ನಿರ್ಭಯ ಥರ ಇದೆಲ್ಲ ಪೊಲೀಸ್ ಆಫೀಸರ್ಗಳಿಗೆ ಬಂದುಬಿಡುತ್ತೆ ಒಂದು ಗ್ಯಾಂಗ್ ರೇಪ್ ಅಂತ ತಕ್ಷಣವೇ ಈಗ ಆಗಿದೆ ಅಂತ ತಕ್ಷಣವೇ ಇನ್ಕ್ಲೂಡಿಂಗ್ ಎಸ್ ಪಿ ಅವರು ಸಹ ಸ್ವಲ್ಪ ಶೇಕ್ ಆಗಿಬಿಡ್ತಾರೆ ಯಾಕೆಂದರೆ ಯಾವುದು ಯಾವುದೇ ಅದು ಯಾವುದೇ ಕಡೆಗೆ ತಿರುಕೋಬಹುದು ಅದು ಆ ಕೇಸ್ ಅದು ಅಂದರೆ ಅದು ಸತ್ಯನೂ ಸಹ ಒಂದು ಹೆಣ್ಮಗಳ ಮೇಲೆ ಒಂದು ಆ ಥರ ಆಗಿದೆ ಒಂದು ಅತ್ಯಾಚಾರ ಆ ಥರ ಒಂದು ದುಷ್ಟರು ಸೇರ್ಕೊಂಡು ಮಾಡಿದ್ದಾರೆ ಎನ್ನುವಂಥದ್ದಾದಾಗ ನಡುಗುವಂಥದ್ದು ಇರ್ತೆಯಲ್ಲ ಶೇಕ್ ಆಗುವಂಥದ್ದು ಇರ್ತದಲ್ಲ ಅದು ಆಗುವಂಥದ್ದೇ ಮತ್ತು ಅದು ಅದು ಬಟ್ ನಾವು ಕೆಲಸನೂ ಮಾಡಬೇಕಲ್ಲ ಅದರ ಜೊತೆಯಲ್ಲಿ ಸತ್ಯ ಕಂಡು ಹಿಡಿಬೇಕಲ್ಲ ಯಾರು ಮಾಡಿದರೆ ಮಾಡಲಿಲ್ವಾ ಮಾಡಿದರೆ ಯಾರು ಮಾಡಿದ್ದಾರೆ ಅದನ್ನು ಮಾಡಿರ್ತಕ್ಕಂಥವ್ರನ್ನೇ ಹಿಡಿಬೇಕಲ್ಲ ನಾವು ಅಕಸ್ಮಾತ್ ಮಾಡಲಿಲ್ವಾ ಮಾಡಲಿಲ್ಲ ಅಂದರೆ ನಾವು ಏನೇನೆಲ್ಲ ಅದನ್ನ ಅದಕ್ಕೆ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಲ್ಲ ಈಗ ನೀವು ಯಾಕೆ ಮಾಡಲಿಲ್ಲ ಅಂದಾಗ ನೀವು ಹೆಂಗೆ ಹೇಳ್ತೀರಿ ಅಂತ ಅನ್ನುವಂಥದ್ದು ನಾನು ಕನ್ವಿನ್ಸ್ ಮಾಡುವಂಥ ತಾಕತ್ ಬೇಕಲ್ಲ ಕರೆಕ್ಟ್ ಹೌದು ಆಮೇಲೆ ನಾವು ಮಾಡ್ಕೊಂಡು ಹೋಗ್ತಾ ಇರುವಂಥ ಸಮಯದಲ್ಲಿ ಅವಳು ಎರಡು ಸಾವಿರದ ಹದಿನಾಲ್ಕರಲ್ಲೇ ಅವಳು ಬಂದು ಉಳ್ಕೊಂಡಿದ್ದಾಳೆ ಒಂದು ಅಲ್ಲಿ ಒಂದು ಯಾವ್ದು ಫ್ಯಾಕ್ಟ್ರಿ ಒಳಗಡೆ ಏನು ಸಿಮೆಂಟ್ ಬ್ಲಾಕ್ಸ್ ಮಾಡ್ತಾರೆ ನೋಡಿ ಏರಿಯಾ ನಮ್ಮ ಆನೇಕಲ್ ಭಾಗ್ ಅಲ್ಲಿ ಒಂದು ರಮೇಶ್ ಅಂತ ಇದ್ರು ಅವ್ರ ಫ್ಯಾಕ್ಟ್ರಿ ಒಳಗಡೆ ಕೆಲಸ ಮಾಡ್ಕೊಂಡಿರ್ತಾಳೆ ಮಾಡ್ಕೊಂಡಿದ್ದಾದ್ಮೇಲೆ ಗಂಡ ಏನೋ ಸಮಸ್ಯೆ ಆಗ್ಬಿಟ್ಟು ಬಿಡ್ತಾನೆ ಬಿಟ್ಬಿಟ್ಟು ಹೋಗಲ್ಲು ಇಲ್ಲೇ ಉಳ್ಕೊಬಿಟ್ಟಾಳೆ ಉಳ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಏನೇನಾಗ್ತದೋ ಸ್ವಲ್ಪ ಒಂಚೂರು ಈಗ ಇದೊಡಿದು ರೆಗ್ಯುಲರ್ ಆಗಿ ಹಾಲ್ಕು ಕೋಲಿಕ್ ಆಗ್ಬಿಡ್ತಾಳೆ ಅದಾದ್ಮೇಲೆ ಸಿ ಜಂಪ್ ಇಂಟು ಆನೇಕಲ್ ಇದು ಬಸ್ ಸ್ಟಾಪ್ ಆ ಬಸ್ ಸ್ಟಾಪಲ್ಲಿ ರಾಕ್ ಪಿಕ್ಕರ್ ಹುಡುಗರುಗಳು ಅವ್ರ ಇವ್ರ ಜೊತೆ ಎಲ್ಲ ಇರ್ತಾರಲ್ಲ ಅವ್ರ ಹತ್ರ ಒಂದು ವರ್ಷ ಆಲ್ಮೋಸ್ಟ್ ಅಲ್ಲೇ ಓಡಾಡ್ಕೊಂಡೇ ಬಿಡ್ತಾಳೆ ಯಾರ ಕಣ್ಗೂ ಬಿಡಲ್ಲೋ ಅವಾಗ ಈ ರ್ಯಾಕ್ ಪಿಕ್ಕರ್ಗಳೆಲ್ಲ ಒಂದು ಸ್ವಲ್ಪ ಅವರು ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆ ಥರದವ್ರ್ದೆಲ್ಲ ಒಂದು ಗ್ಯಾಂಗ್ ಗ್ಯಾಂಗ್ಗಳು ಅಲ್ಲೇ ಮಲಿಕೊಳ್ಳೋದು ಅವ್ರ ಜೊತೆ ಬಿಡ್ತಾಳೆ ಅವಳು ಇದ್ದಾದ ಮೇಲೆ ಏನಾಗ್ತದೆ ಅವಳಿಗೆ ನಮ್ಮ ಈ ಆನೆಕಲ್ಲು ಮತ್ತು ಸರ್ಜಾಪುರ ಇದು ಚಂದಾಪುರ ಮಧ್ಯದಲ್ಲಿ ಒಂದು ಖಾಲಿ ಕಾಂಪೌಂಡ್ ಇದೆ ಅಂದರೆ ದೊಡ್ಡ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ ಒಂದು ಜಾಗ ಅವಳು ಸುಮ್ಮನೆ ಇಲ್ಲಿ ಹೋಗಿ ಮಲಿಕೊಳ್ಳೋಕ್ಕೊಂದು ಜಾಗ ಮಾಡ್ಕೊಂಡು ಎಲ್ಲಾದರೂ ಅಂದ್ಬಿಟ್ಟು ಅಂತ ಆ ಜಾಗ ಏನು ಅಂದರೆ ಒಂದು ಹಳೆ ವೀವಿಂಗು ಒಂದು ಫ್ಯಾಕ್ಟ್ರಿ ಇತ್ತು ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ ಒಬ್ಬ ಯಾರೋ ಒಬ್ಬರು ಮಾರವಾಡಿಯವ್ರ ಜಾಗ ಅದು ತು ತುಂಬ ಡೆನ್ಸ್ ಆಗಿಬಿಟ್ಟಿದೆ ಒಳಗಡೆ ಆಮೇಲೆ ಭಾಳ ದೊಡ್ಡದು ಹತ್ತಕ್ಕೂ ಕಷ್ಟನೇ ಅದರ ಮೇಲೆ ಅವಳು ಭಾಳ ಪ್ರಯತ್ನ ಪಟ್ಟು ಅದರೊಳಗೆ ಕತ್ತುದು ಅಂದರೆ ಇವಳೆಲ್ಲ ರ್ಯಾಕ್ ಪಿಕ್ ಮಾಡೋದು ಒಂದು ಸ್ವಲ್ಪ ಎಣ್ಣೆ ಗಿಣ್ಣೆ ಕುಡ್ಕೊಳ್ಳೋದು ಅದಾದಮೇಲೆ ಏನಾಗಿದೆ ಅಲ್ಲಿ ಬಂದಾಗ ಆ ಮನೆಗೆ ಬಂದಾಗ ಹೆಚ್ಚು ಕಡಿಮೆ ಆರು ತಿಂಗಳು ಆ ಮನೆ ಒಳಗಡೆ ರೆಗ್ಯುಲರಾಗಿ ಬಂದು ಮಲಿಕೊಳ್ಳೋದು ಕುಡ್ಕೊಳ್ಳೋದು ಬಂದು ಮಲೀಕೊಳ್ಳೋದು ಅಂತ ಆ ಟೈಮಲ್ಲಿ ಕೆಲವು ಜನ ಬಂದು ಬಂದು ಅವಳನ್ನ ಯೂಸ್ ಮಾಡಿರ್ತಕ್ಕಂಥವ್ರು ತುಂಬ ಕುರುಹುಗಳು ನಮಗಲ್ಲಿ ಸಿಕ್ತು ಬೇಕಾದಷ್ಟು ರೆಗ್ಯುಲರಾಗೆ ಆ ಬಾಟ್ಲುಗಳು ಆಮೇಲೆ ಆ ಪ್ಯಾಕೆಟ್ಗಳು ಆಲ್ಕೋಹಾಲಿಕ್ ಪ್ಯಾಕೆಟ್ಗಳು ವಿ ಕಲೆಕ್ಟ್ ಯೂಜ್ ಅಮೌಂಟ್ ಆಫ್ ಅಲ್ಲಿ ಏನು ನಡೆದಿದೆ ಏನೋ ಅಂಥದ್ದು ಆರು ತಿಂಗಳಿಂದ ನಮಗೆ ಗೊತ್ತಾಗ್ಬಿಡ್ತು ಈಗ ಹೆಂಗೆ ನಡೆದಿದೆ ಇವಳು ಯಾತಕ್ಕೋಸ್ಕರ ಹಿಂಗೆ ಈ ಥರ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಅಂತ ಅದಾದಮೇಲೆ ಏನಾಗೋಯಿತು ಮಾಡ್ಕೋಬೇಕಾದಾಗ ಈ ಥರ ಎಲ್ಲ ಓದ್ವಿ ನಾವು ಅಲ್ಲಿ ಒಂದು ಸಮಸ್ಯೆ ಏನಾಗಿತ್ತು ಅಂತಂದರೆ ಆ ಜಾಗ ಇತ್ತು ನೋಡಿ ಆ ಜಾಗದ ಓನರು ಅದನ್ಗೆ ಇವನಿಗೆ ಹೇಳಿದ್ದಾನೆ ಮೈಂಟೇನ್ ಮಾಡೋನಿಗೆ ಜಾಗ ಎಲ್ಲ ಕ್ಲೀನ್ ಮಾಡಿಸಪ್ಪ ವರ್ಷಕ್ಕೆ ಅದೆಲ್ಲ ಗಲಿ ಜಾಸ್ತಿ ಬೆಳ್ಕೊಬಿಡುತ್ತೆ ಸ್ವಲ್ಪ ಎಲ್ಲ ಗಿಡ ಗಿಡ ಎಲ್ಲ ಕಳಿಸಿ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲ ಇದು ಮಾಡ್ಬಿಡು ನೀನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ನು ಹೇಳಿದ್ದಾನೆ ಅವನು ಡೆಲ್ಲಿ ಇದ್ದ ಅವನು ಅವನು ಬಂದು ಯಾರೋ ಬಂದು ಅವ್ಳೆಲ್ಲ ಬಂದು ಟ್ರ್ಯಾಕ್ಟ್ರೆಲ್ಲ ತಂದು ಜೆ ಸಿ ಬಿ ತಂದು ಎಲ್ಲ ಕ್ಲೀನಾಗೆಲ್ಲ ಎಲ್ಲ ಕ್ಲೀನಾಗಿ ಎತ್ತಾಕ್ಬೇಕಾದಾಗ ಶೂಳು ಕೂತ್ಕೊಂಡಿದ್ದಾಳೆ ಒಳಗಡೆ ಓಹೋ ಓ ಏನಪ್ಪ ಹೆಂಗೆ ಬಂದಿದ್ರು ಒಳಗಡೆಗೆ ಇವಳು ಹತ್ತಕ್ಕೆ ಹೆಂಗೆ ಆಯ್ತು ಇವಳು ಕೈಲಿ ಈ ಕಾಂಪೌಂಡ್ ಇದೆ ಎಂಟಡಿ ಏಟ್ ಇದೆ ಅದ್ರ ಮೇಲೆ ಬಾರ್ಬರ್ ಡೋರ್ ಹಾಕವ್ರೆ ಹೆಂಗೆ ಇವಳು ಒಳಗೆ ಬಂದು ಸೇರ್ಕೊಬಿಟ್ಲು ಹೋದ್ ಇವ್ರು ಗಾಬರಿ ಆಗ್ಬಿಟ್ಟವ್ರೆ ಗಾಬರಿ ಆದ ತಕ್ಷಣವೇ ಏನು ಮಾಡೋದಲ್ಲ ಈಗ ಎಂಥದ್ದು ಮಾಡೋದು ಸಾರ್ ಯಾರೋ ಒಂದು ಹೆಂಗ್ಸ್ ಬಂದು ಸೇರ್ಕೊಬಿಟ್ಟಿದ್ದಾಳೆ ಸಾರ್ ಒಳಗಡೆ ಏನು ಎಲ್ಲಿ ಈ ಮುಳ್ಳೊಳಗಡೆ ಹೆಂಗೆ ಬಂದವು ಅಂತಲೇ ಗೊತ್ತಾಗ್ತಲ್ಲ ಓನರ್ಗೆ ಫೋನ್ ಮಾಡಿ ಹೌದಾ ಏ ಆಚೆ ಕಳ್ಸಿ ಹೋಗಲಿ ಹೋಗ್ಲಿ ಇನ್ನೇನು ಮಾಡ್ತೀರಿ ಅಲ್ಲಿಂದ ಹೆಂಗೆ ಇಟ್ಕೋಕಾಗ್ತದೆ ನೀವು ಆ ಕರ್ಕೊಂಬಂದು ಆಚೆ ಬಿಟ್ಬಿಡಿ ಅಂತ ಅವ್ರು ಓನರ್ ಹೇಳೋನೇ ಅವ್ರಿಗೆ ಪರಿಸ್ಥಿತಿ ಗೊತ್ತಿಲ್ವಲ್ಲ ಏನದು ಬಂದುಬಿಟ್ಟು ಅಂತ ತೊಗೊಂಡು ಬಂದು ಅಲ್ಲಿ ಎದುರುಗಡೆ ಒಂದು ಚಿಕ್ಕದೊಂದು ಬಸ್ಸು ನಿಲ್ದಾಣ ಆಯಿತು ಅಲ್ಲಿ ತಗೊಂಡು ಕೂರಿಸ್ಬಿಡ್ತಾರೆ ಅವಳನ್ನ ಅವರು ನೈಟ್ನಲ್ಲಿ ಅಲ್ಲಿ ಕೂರಿಸ್ದಾಗ ಏನಾಗುತ್ತೆ ಅವಳು ಅವಳಿಗೆ ನಡೀಕು ಶಕ್ತಿ ಇಲ್ಲ ಅವಳಿಗೆ ಕೈಯೆಲ್ಲ ಮುರಿದೋಗ್ಬಿಟ್ಟಿದೆ ಅವಳು ಊಟ ಮಾಡೇ ಒಂದು ವಾರ ಹದಿನೈದು ದಿವ್ಸದ ಮೇಲಾಗೋಗ್ಬಿಟ್ಟಿದೆ ಅವಳಿಗೆ ಬರೀ ಉಸಿರು ಮಾತ್ರ ಉಳ್ಕೊಂಡಿದೆ ದೇಹದಲ್ಲಿ ಆ ಮಟ್ಟಕ್ಕೆ ಆಗೋಗ್ಬಿಟ್ಟು ಅವಳು ಕೊನೆಗೇನಾಗಿದೆ ಅವೆಲ್ಲ ಕೆಲಸ ಎಲ್ಲ ಮುಗಿಸಿದ್ರು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಲಾಕ್ ಮಾಡ್ಕೊಂಡು ಓಟೋಗ್ಬಿಟ್ರು ಅವರು ಅವ್ರ ಪಾಡ್ಗವರು ಆ ನಾವು ಹೋದಾಗ ಅದೇ ಪರಿಸ್ಥಿತಿ ನಾವು ಅಲ್ಲಿ ಹೋದಾಗ ಆ ಏನು ಆ ಕ್ಲೀನ್ ಮಾಡಿ ಇದೆಲ್ಲ ಮಾಡಿತ್ತಲ್ಲ ಅದೇ ಪರಿಸ್ಥಿತಿ ಇತ್ತದು ಪೂರ್ತಿ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟಿದ್ರು ಎಲ್ಲ ನಾವು ಹೋದಾಗ ಒಳಗಡೆಗೆ ಆಮೇಲೆ ಹೆಂಗಿದು ಆಮೇಲೆ ಆಯಿತು ಅವಳು ಕೇಳಿದೆ ಇಲ್ಲ ಇಲ್ಲ ನಾವು ನಿಧಾನ ಕೇಳಿದ್ಲು ಅವರು ಮಾಡಿಬಿಟ್ರು ಯಾರು ಆ ಟ್ರ್ಯಾಕ್ಟ್ರು ಜೆ ಸಿ ಬಿ ಅವರು ಹಾಂ ಕ್ಲೀನ್ ಮಾಡೋರು ಅವರು ಇವರು ಅವರೆಲ್ಲ ನಾನು ರೇಪ್ ಮಾಡಿದ್ರು ಅದು ಇದು ಅಂತೇಳಿ ಹೇಳೋಕೆ ಶುರು ಮಾಡಿದ್ಲು ಆಮೇಲೆ ಸರಿ ಏನಾಗೋಯ್ತು ನಮಗೆ ನಿಜ ಚಿತ್ರಣ ಗೊತ್ತಾಗಬೇಕಲ್ಲ ಇದು ಹೆಂಗಾಗೋದೇ ಏನು ಅಂದ್ಬಿಟ್ಟು ಅಂತ ಆಮೇಲೆ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ತೊಗೊಂಡು ಅವರು ಫೋಟೋ ತೆಗ್ದವ್ರೆ ಅವರು ಅದೆಲ್ಲ ಹೇಗೆ ಹೇಗೆಲ್ಲ ಫೋಟೋ ಇತ್ತು ಏನೇನೆಲ್ಲ ಹಂಗೆ ಮೊದಲು ಹೆಂಗಿತ್ತು ಆಮೇಲೆ ಅವ್ಳು ಯಾರೂ ಒಳಗಡೆ ಕೆಲಸ ಮಾಡೋಕ್ಕೆ ಹೋದ್ರಲ್ಲ ನೈಟಲ್ಲಿ ಅವ್ ಡೇ ಮಾಡ್ತಾ ಇರ್ಬೇಕಾದಾಗ ನೈಟಲ್ಲಿ ಇವಳು ರಾತ್ರಿ ಏಳುವರೆ ಎಂಟು ಗಂಟೆನಲ್ಲಿ ಅಲ್ಲಿವರೆಗೂ ಇಲ್ಲ ಅವಳು ಆ ಒಳಗಡೆ ಯಾವುದು ಸಣ್ಣಕ್ಕಿರುವಂಥದ್ದು ಸಣ್ಣ 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 ಮನೆಗಳಿದ್ವಲ್ಲ ಒಳಗೆ ಸೇರ್ಕೊಬಿಟ್ಟವಳೆ ಯಾವಾಗ ಅವಳನ್ನ ಡಿಸ್ಟರ್ಬ್ ಮಾಡಿಬಿಡ್ತಾರೋ ಅಲ್ಲಿ ಆ ಜಾಗನ ಅವಳು ತಲೆಯಲ್ಲಿ ಏನೋ ಬಂದು ಕೂತ್ಕೊಬಿಡ್ತು ಎತ್ಕೊಂಬಂದು ಆಚೆ ಬಂದು ಬಿಟ್ಬಿಡ್ತಾರೆ ಆಚೆ ಅವಾಗೇನಾಗಿದೆ ನಮ್ಮ ಆನೆಕಲ್ಲಿಂದ ಒಂದು ಒಂದು ಎನ್ ಜಿ ಒಂದು ಲೇಡಿ ಹೋಗ್ತಾ ಇರ್ಬೇಕಾದಾಗ ಅವಳು ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ದಾಳೆ ಹಿಂಗೆ ಅವಳನ್ನ ಈ ಥರ ಈಗಾಗಿದೆ ಅವಳು ಏನು ಮಾಡಿದಾಳೆ ಕೇಳಿದಳ ಏನಾಯಿತು ಏನು ಕತೆ ಏನು ಅಂತ ಅವಳು ಕೇಳಾಳೆ ಯಾಕೆಂದರೆ ಅವಳು ಧರ್ಮ ಎನ್ ಜಿ ಒಳವ್ರದ್ದು ಕೇಳುವಂಥದ್ದು ಯಾರು ಹೆಣ್ಮಗಳ್ಳು ಕೂತ್ಕೊಂಡಿದ್ದಾಳೆ ಅಂತ ಕೇಳೋದು ಕರೆಕ್ಟು ಎನ್ಕ್ವೈರಿ ಮಾಡೋದು ಸರಿನೇ ಆ ತಕ್ಷಣವೇ ಅವರ ಇನ್ನೊಬ್ಬರು ಯಾರು ಇರ್ತಾರಲ್ಲ ಮೇಲ್ಪಟ್ಟವ್ರು ಅವ್ರಿಗೆ ಸಹ ಹಿಂಗೆ ಆಗೋಗ್ಬಿಟ್ಟಿದೆ ಹೇಳ್ತಾ ಇದ್ದಾಳೆ ಏನೋ ರೇಪ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಆ ಕಾರಣಕ್ಕೋಸ್ಕರನೇ ಈಗ ಕರ್ಕೊ ಕರ್ಕೊಂಬಿಡು ಹಾಸ್ಪಿಟ್ಲಿಗೆ ಸೇರಿಸ್ಬಿಡೋಣ ಅಂತೇಳಿ ಸರಿ ಇವ್ರು ಕರ್ಕೊಂಡು ಹೋಗ್ಬಿಟ್ಟಾ ಹಾಂ ಹಿಂಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದರು ಅಲ್ಲಿ ಅದಾದಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ 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 ನನಗೆ ಅಲ್ಲಿ ಒಂದೊಂದೇ 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 ಎಲ್ಲನೂ ನನಗೆ ಭಾಳ ಒತ್ತಡಗಳು ನನಗೂ ನಾವು ಮಾಲ್ತೀಸ್ಕುವೆ ಆಮೇಲೆ ನಾವು ಪ್ರತಿಯೊಂದೂ ನಾವು ನಮ್ಮ ಎಸ್ ಪಿ ಅವ್ರಿಗೆ ಹೇಳ್ತಾ ಇದ್ವಿ ಸರ್ ಈ ಥರ ಆಗಿದೆ ಇದು ಕೇಸಿದು ಇದರಲ್ಲಿ ಈಗ ನಾವೇನು ಮಾಡಿದ್ವಿ ತೊಂಬತ್ತು ಪರ್ಸೆಂಟ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ವಿ ನಾವು ಮಾಡಿದ್ರೆ ಇವ್ರು ಯಾರು ಈ ಹುಡುಗರುಗಳು ಬರ್ತಿದ್ರಲ್ಲ ಈಗ ಚಪ್ಪರ್ಗಳು ಬರ್ತಿದ್ರಲ್ಲ ಯಾರು ರ್ಯಾಕ್ ಪಿಕ್ಕರ್ಸ್ಗಳು ಬರ್ತಿದ್ರಲ್ಲ ಅವರು ಅವರು ರೆಗ್ಯುಲರಾಗಿ ಬಂದು ಬಂದು ಹೋಗ್ತಿದ್ರು ಇವಾಗಿಂದ ಅಲ್ಲ ಮೊದಲಿಂದನೂ ಅವ್ರು ಇವಳ ಫ್ರೆಂಡೇ ಅವರು ಈಗೇನು ಹೊಸ್ದಾಗಿ ರೇಪ್ ಮಾಡ್ತಕ್ಕಂಥದ್ದು ಏನು ಅವ್ರಿಗೇನು ಅವಶ್ಯಕತೆ ಏನು ಇರಲಿಲ್ಲ ಮೊದಲಿಂದ ಒಟ್ಟಿಗೆ ಇದ್ದವ್ರು ಇವರೆಲ್ಲ ಆನೇಕಲ್ ಬಸ್ ಸ್ಟಾಪಲ್ಲಿ ಆರಾರು ತಿಂಗಳು ಒಂದೊಂದು ವರ್ಷ ಒಳಗಡೆ ಅಲ್ಲೆಲ್ಲೋ ಜಾಗ ಸಿಗ್ತದೆ ಎ ಪಿ ಎಮ್ ಸಿದು ಅಲ್ಲಿ ಇಲ್ಲಿ ಪಾಳುಮನೆಗಳಿರ್ತಾವೆ ಅಂಥ ಕಡೆ ಇದ್ದ ಇಂಥ ಎಂತ್ ಹೆಂಗಳು ಆ ಕಾರಣಕ್ಕೋಸ್ಕರನೇ ಅವರು ಬಂದು ಹೋಗಿರುವಂಥದ್ದು ನಿಜ ಅವರು ಬಂದು ಬಂದು ಹೋಗ್ತಿದ್ರು ಅವರು ತಗೊಬರೋದು ಅವ್ರ ಪ್ಯಾಕೆಟ್ಗಳು ಕೊಡೋದು ಇಳು ಕಬಾ ಕಬಾಬ್ ತೊಗೊಂಬಂದು ಕೊಡೋದು ಊಟ ತಂದು ಕೊಡೋದು ಸಣ್ಣ ಪುಟ ಅವಳು ತಿಂದರು ತಿಂತಿದ್ಲು ಅಂತ ಇದು ಮಾಡೋದು ಆಮೇಲೆ ಟ್ಯಾಬ್ಲೆಟ್ಗಳು ಯಾವುದೋ ಒಂದು ಟ್ಯಾಬ್ಲೆಟ್ಗಳನ್ನ ರೆಗ್ಯುಲರಾಗೆ ಪೇಯ್ನ್ ಕಿಲ್ಲಿಂಗೇ ಒಂದು ರೆಗ್ಯುಲರು ಒಂದು ಟ್ಯಾಬ್ಲೆಟ್ಗಳಿದೆ ನಾನು ನನ್ನ ಹತ್ರ ಇದೆ ಅವೆಲ್ಲ ಫೋಟೋಗಳು ಆ ಟ್ಯಾಬ್ಲೆಟ್ಗಳನ್ನ ಏನು ರಾಶಿ ರಾಶಿ ತಿಂದು ತಿಂದು ಬಿಸಾಕೊಳ್ಳೆ ಅವ್ನ ನನ್ನ ಲೆಕ್ಕ ಅದು ಈ ಇವು ಸಿಂಥೆಟಿಕ್ ಡ್ರಗ್ ಟ್ಯಾಬ್ಲೆಟ್ಗಳಿರ್ಬೋದು ಅವು ಆಮೇಲೆ ಈ ಸಿರಪ್ ಬರುತ್ತೆ ನೋಡಿ ಈ ಭಾಳ ಸ್ಟ್ರಾಂಗ್ ಸಿರಪ್ಪು ಆ ಬಾಟ್ಲುಗಳಂತೂ ಏನು ಇಷ್ಟು ಬಿದ್ದಿದೆ ಮೂಟೆ ಮೂಟೆ ಕುಡ್ದು ಕುಡ್ದು ಅಂದರೆ ಇಂಟಾಕ್ಸಿಕೆಂಟ್ಗೆ ಹಾಂ ತಂದು ಅಲ್ಲಿ ಚಪ್ಪರ ಇದು ಅದು ಅಷ್ಟು ಮಾತ್ರ ತೊಗೊಬರೋದು ಕಷ್ಟಪಟ್ಟತ್ತದು ಕಾಂಪೌಂಡಿಂದ ಬಿದ್ದೋಗ್ಬಿಡ್ದು ಕೆಳಗಡೆ ಆ ಬಿದ್ದೋದಾಗ ಕೈ ಮುರಿದೋಗಿದೆ ಆ ಕೈ ಮುರಿದೋಗಿರುವುದೇನೆ ಆಲ್ಮೋಸ್ಟು ಎರಡೂವರೆ ಮೂರು ತಿಂಗಳ ಹಿಂದೆ ಮುರಿದೋಗಿದೆ ಅದು ಅಂದರೆ ಗ್ಯಾಂಗ್ ರೇಪು ಮಾಡಬೇಕಾದಾಗ ಮುರಿದಾಕ್ಬಿಟ್ಟವ್ರೆ ಅಂತ ತೀರಿ ಬಂದುಬಿಡ್ತು ಅಂದರೆ ಇವಳನ್ನ ಫಿಸಿಕಲಿ ಅಸಾಲ್ಟ್ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಕೈ ಮುರಿದಾಕ್ಬಿಟ್ಟವ್ರೆ ಅನ್ನೋ ಆಮೇಲೆ ಇದೆಲ್ಲ ಮಾನಿಟ್ರ್ ಮಾಡ್ತಾ ಇರ್ತಾರೆ ಯಾಕೆಂದರೆ ಇದು ನಮ್ಮ ಭಾಳ ಮಿ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಕೇಸು ಅಷ್ಟೊತ್ತಿಗೆ ಏನಾಯಿತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಒಂದು ಲೆವೆಲ್ಗೆಲ್ಲ ಮಾಡ್ತಾ ಇದ್ವಿ ಎಲ್ಲರಿಗೂ ಕನ್ವಿನ್ಸ್ ಮಾಡ್ತಾ ಇದ್ವಿ ಅವ್ರಿಗೂ ಹೇಳ್ತಾ ಇದ್ವಿ ಅಂದರೆ ಇನ್ವೆಸ್ಟಿಗೇಷನ್ ಏನು ಅಂತ ಹೇಳಿರಲಿಲ್ಲ ಮಾಡ್ತಾ ಇದ್ದೀವಿ ನಾವು ಏನು ಸರ್ ಇನ್ನೂ ಪತ್ತೆ ಆಗಲಿಲ್ಲ ಆ ಕೇಸ ಪತ್ತೆ ಮಾಡ್ತೀವಿ ಖಂಡಿತವಾಗಲೂ ಸರಿಯಾಗಿರೋರು ಪತ್ತೆ ಮಾಡ್ತೀವಿ ಆ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಒಂದು ಲಾಜಿಕಲ್ ಇನ್ವೆಸ್ಟಿಗೇಷನ್ನ ನಾನು ಮಾಡುವಷ್ಟು ಕೆಪಾಸಿಟಿ ಇದೆ ನಾನು ಖಂಡಿತ ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ಕೊಂಡೆ ಆ ಪ್ರೆಷರ್ ಒಳಗಡೆ ಆಮೇಲೆ ಒಂದು ದಿವಸ ನಮ್ಮ ರಾಮ್ಲಿಂಗಡಿ ಸಾಹೇಬರು ಫೋನ್ ಮಾಡಿದ್ರು ಓಮ್ ಮಿನಿಸ್ಟ್ರು ಸಾಹೇಬರು ಉಮೇಶ್ ಬನ್ನಿ ಇಲ್ಲಿ ಅಂದರು ಓದೆ ನಾನು ಹೋಗ್ಬಿಟ್ಟಾದ್ಮೇಲೆ ಎಲ್ಲ ನೋಡಿ ಈ ಥರ ಎಲ್ಲ ಬಂದಿದ್ದಾರೆ ಈಗೆಲ್ಲ ಅಂತ ಅಂದ್ಬಿಟ್ಟು ನಾನು ಅವರಿಗೆಲ್ಲ ಮನವರಿಕೆ ಸರ್ ಎನ್ ಜಿ ಒಗಳೆಲ್ಲ ಅಲ್ಲಿಗೆ ಹೋಗಿದ್ರು ನಮ್ಮ ರಾಮಲಿಂಗರೆಡ್ಡಿ ಸಾಹೇಬ್ರು ಹೋಮ್ ಆಗಿದ್ರಲ್ಲ ಆವಾಗ ಆಗ ತಕ್ಷಣವೇ ಅವ್ರು ನನಗೆ ಕರೆದ್ರು ಬನ್ನಿ ಏನ್ಬಿಟ್ಟು ಅಂತ ಹೋಗಿ ನಾನು ಎಲ್ಲ ಎಲ್ಲ ಬುಕ್ಕೇ ಮಾಡ್ಕೊಬಿಟ್ಟಿದ್ದೆ ನಾನು ಯಾಕೆಂದರೆ ಕನ್ವಿನ್ಸ್ ಮಾಡಬೇಕಲ್ಲ ನಾಳೆ ಯಾರಾದರೂ ಯಾರಿಗಾದ್ರೂ ಭಾಳ ಡಾಕ್ಯುಮೆಂಟೇಷನ್ಸ್ ಮಾಡಿಬಿಟ್ಟಿದ್ದೆ ನಾನು ಅಷ್ಟೊತ್ತಕ್ಕಾಗಲೇ ಫಿಸಿಕಲ್ ಎವಿಡೆನ್ಸಸ್ಗಳು ಮತ್ತು ಏನೇನೆಲ್ಲ ಇದೆ ಎಲ್ಲನೂ ದಿಸ್ ಈಸ್ ದ ಥಿಂಗ್ ಸರ್ ಇದು ಈ ಕಾರಣಕ್ಕೋಸ್ಕರನೇ ಈ ಒಂದು ಅಲ್ಲಿ ನಡೆದಿರ್ತಕ್ಕಂಥದ್ದು ಇದು ಇದು ಗ್ಯಾಂಗ್ ನನ್ನ ಇದರಲ್ಲಿ ಇದುವರೆಗೂ ನಾನು ಏನು ಅಂದ್ಕೊಂಡಿದ್ದೇನಲ್ಲ ಅದು ಗ್ಯಾಂಗ್ ರೇಪ್ ಅಲ್ಲ ಸರ್ ಅದು ಇವಳು ಬಂದಿರ್ತಾಳೆ ಬಂದಿದ್ದಾರೆ ಹಲವಾರು ಗಿರಾಕಿಗಳು ಬಂದು ಬಂದು ಹೋಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಸಾವಿರಾರು ಅಲ್ಲಿ ಆ ಮನೆ ಒಳಗಡೆ ಆಮೇಲೆ ರೆಗ್ಯುಲರಾಗೆ ಇದೇ ರ್ಯಾಕ್ ಪಿಕ್ಕರ್ಗಳು ಬಂದು ಬಂದು ಹೋಗಿರುವಂಥದ್ದು ಇದೆ ಅವ್ರಿಗೆ ಸರ್ ಹೋಗಿದ್ದೋ ಸರ್ ನಾವು ನೆನ್ನೆ ಹೋಗಿದ್ದೋ ಮನೆ ಹೋಗಿದ್ದೋ ಅಂತ ಹೇಳ್ತಾರೆ ಅವಳು ಫ್ರೆಂಡ್ಗಳವರು ನಾನು ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ರ್ಯಾಕ್ ಪಿಕ್ಕರ್ ಅಂತ ಅಂದ್ಬಿಟ್ಟು ಅವರು ಕಸ ಇರು ಚಿಂದ ಇರು ಅಂತೇಳಿ ನಾನು ತಲೆ ಕಿರೀಟ ಅರೆಸ್ಟ್ ಮಾಡಿಬಿಟ್ಟೆ ಎಲ್ಲರೂ ಹೇಳ್ಬಿಟ್ಟು ನನ್ನ ಭುಜಬಲ ಪರಾಕ್ರಮಿ ನಾನು ನಾನು ಇನ್ವೆಸ್ಟಿಗೇಷನ್ ಅಂತ ಹೇಳ್ಬಿಟ್ಟು ಅಂತ ಯಾರೇ ಆಗಲಿ ಒಬ್ಬ ಮನುಷ್ಯ ಅವರು ನಮ್ಮ ಯಾರೂ ಕೇಳ್ತಿರ್ಲಿಲ್ಲ ನಾವು ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ಬಿಸಿ ಒಳ್ಳೆ ಒಳ್ಳೆಯ ಕೆಲಸ ಮಾಡಿದ್ರಿ ಪತ್ತೆ ಮಾಡ್ಬಿಟ್ರಿ ಕೇಸ್ನ ನೀವು ಅನ್ನುವಂಥದ್ದೇ ಇರುತ್ತೆ ಯಾವಾಗಲೂ ನಾನು ಅದಲ್ಲ ಅಂತ ಪ್ರೂವ್ ಮಾಡಬೇಕಲ್ಲ ಅವರಲ್ಲ ಅಂತ ಯಾರೇ ಒತ್ತಡದಲ್ಲಿದ್ದರು ನನ್ನ ಲೆಕ್ಕ ಅರೆಸ್ಟ್ ಮಾಡಿಬಿಡ್ತಿದ್ರೆ ನಾನು ಅವ್ರನ್ನ ನಾನು ಮನುಷ್ಯ ಅಂತ ಅನ್ನುವಂಥದ್ದನ್ನ ನಾವು ಯಾರೇ ಆಗಿರಲಿ ಅವನು ಅವ್ನ ಭಿಕ್ಷೆ ಬೇಡ್ತಾ ಇರಲಿ ಅವನು ರ್ಯಾಕ್ ಪಿಕರೇ ಆಗಿರಲಿ ಅವ್ನು ಇನ್ಯಾವುದು ಮಟ್ಟತೆಲ್ಲ ಅವ್ನಿಗೆ ಯಾವುದೇ ಇನ್ಫ್ಲೂಯೆನ್ಸ್ ಇರಲಿ ನಾವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥ ಒಂದು ಜಂಚರ್ ಬರುತ್ತಲ್ಲ ಅದು ಅತ್ಯಂತ ಜಾಗರೂಕತೆಯಿಂದ ಅಯ್ಯೋ ಮಾಡಬೇಕು ಸರ್ ಆ ಕಾರಣಕ್ಕೋಸ್ಕರನೇ ನಾನು ಅವ್ರು ನಮ್ಮವರು ಪಾಪ್ ಕೆಲವಷ್ಟು ಟೈಮು ಸಾರ್ ಅರೆಸ್ಟ್ ಮಾಡಿಬಿಟ್ಟು ನಾನು ಕಳಿಸ್ಬಿಟ್ರೆ ರಾಮಾಯಣ ತಪ್ಪಲ್ಲ ಏನು ಸಾರಿ ಇಷ್ಟೊಂದು ಹೋಗಿ ಹೋಗಿ ಎಲ್ರಿಗೂ ಹೇಳಿ ಹೇಳಿ ಕತೆ ಎಲ್ಲನೂ ಬರಬೇಕಲ್ಲ ಏನು ಸಾರಿ ಇದು ಕತೆ ಇದು ಅಥವಾ ಒಳಗೆ ಬಿಟ್ಬಿಡೋಣ ಸರ್ ಅದು ಎಂದಲ್ಲ ಯಾವ ಕಾರಣಕ್ಕೂ ಯೋಚನೆ ಮಾಡಬೇಡಿ ಅಂದರೆ ನಾನು ಯಾವ ಕಾರಣಕ್ಕೂ ಯೋಚನೆ ಮಾಡಬೇಡಿ ಅದನ್ನು ಅದೇನೇ ಆಗಲಿ ನಾನು ಫೇಸ್ ಮಾಡ್ತೀನಿ ನಾನು ಕನ್ವಿನ್ಸ್ ಮಾಡ್ತೀನಿ ಆ ತಾಕತ್ ನನಗಿದೆ ಅದರ ಡಾಕ್ಯುಮೆಂಟ್ ಇದೆ ನಾವೇನು ಸುಳ್ಳು ಮಾಡ್ತಾ ಇಲ್ಲ ಅದು ನಮ್ಮ ನಾವು ಹೇಳೋಣ ನಾವು ಆತ್ಮಸಾಕ್ಷಿಯಾಗಿ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ನಾವು ಅದು ಯಾವ ಕಾರಣಕ್ಕೂ ನಿರಾಪರಾಧಿಗಳನ್ನ ಅರೆಸ್ಟ್ ಮಾಡೋದು ಬೇಡ ಸಾವಿರ ಇನ್ಫ್ಲೂಯೆನ್ಸ್ ಬರಲಿ ಎಲ್ಲಿಂದಾದರೂ ಬರಲಿ ಯಾವ ಸ್ಕೋಪ್ ಆದರೂ ತಗೊಳ್ಳಿಬೇಕಾದ್ರೂ ನೀವು ಮಾಡಲಿಲ್ಲ ಹಿಡ್ದಿಲ್ಲ ಅಂತ ಅನ್ನುವಂಥ ಸ್ಕೋಪ್ ತೊಗೊಳ್ಳಿ ಆಮೇಲೆ ನಿಮ್ಮ ಕೈಲಿ ಆಗಲಿಲ್ಲ ಪತ್ತೆ ಮಾಡಲಿಲ್ಲ ಅನ್ನುವಂಥ ಸ್ಕೋಪ್ ತೊಗೊಳ್ಳಿ ಆಮೇಲೆ ಅಧಿಕಾರಿಗಳು ರೀ ನಮ್ಮ ಸಿಕ್ಕಾಪಟ್ಟೆ ಪ್ರೆಜರ್ ಆಗ್ತದೆ ನೀವು ನೀವು ಹಿಡಿತಾನೆ ಇಲ್ವಲ್ಲ ನೀವು ಮಾಡ್ತಾನೆ ಇಲ್ವಲ್ಲ ಅಂತ ಅನ್ನುವಂಥದ್ದೇ ಬರಲಿ ಏನೇ ಬರಲಿ ನಾವು ಅಧಿಕಾರಿಗಳು ನಾವು ನಮ್ಮ ಅಧಿಕಾರಿಗಳಿರ್ತಾರೆ ನಾವು ಕನ್ವಿನ್ಸ್ ಮಾಡುವಂಥದ್ದು ಏನು ಕಷ್ಟ ಏನಾಗೋದಿಲ್ಲ ಹೇಳ್ತಾ ಇದ್ದಂಗೆ ಅವ್ರು ಗೊತ್ತಾಗ್ಬಿಡ್ತದೆ ಎವಿಡೆನ್ಸ್ ನೋಡ್ತಾ ಇದ್ದಂಗೆ ಎಸ್ ಕೇಸ್ ಇಸ್ ದಿಸ್ ಅಂದ್ಬಿಟ್ಟು ಹಾಂ ಆದರೆ ಅವ್ರಿಗೂ ಒತ್ತಡ ಮಾಡ್ತಾಯಿರ್ತಾರೆ ಬ ಬಲವಾಗಿ ಯಾಕೆ ಅವರು ಅವರು ಎನ್ ಜಿ ಒಗಳೇ ಮಾಡಿ ಡೈರೆಕ್ಟಾಗಿ ಅಲ್ಲೇ ಡಿ ಜಿ ಅವರೇ ಮಾನಿಟ್ರ್ ಆ ಕೇಸ್ನ ಅಂತ ಹೇಳಿ ಅದಾದಮೇಲೆ ಏನಾಗೋಯ್ತು ಒಂದು ದಿವಸ ಆಯಿತು ನಮ್ಮ ಇವ್ರು ಕೊಟ್ಟೋದ್ರು ಅಮಿತ್ ಸಿಂಗ್ ಸಾಹೇಬ್ರು ಹೋದ್ರು ಆಮೇಲೆ ಆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಇದ್ದಲ್ಲ ಅವಳನ್ನ ತಗೊಂಡೋಗಿ ಏನು ಮಾಡಿದೆ ತುಂಬ ಅಲ್ಲ ಅವಳಿಗೆ ಭಾಳ ಇಂಟ್ರ್ಯೂಗಳು ಹಾಕೋಕೆ ಶುರು ಅಲ್ಲಿ ತುಂಬ ಡಿಸ್ಟರ್ಬ್ ಮಾಡೋಕ್ಕೆ ಶುರು ಮಾಡ್ಬಿಟ್ರ ಅವ್ಳಿಗೆ ಹುಡುಗಿಗೆ ಅವರಿಗೆ ನಾವು ಅವ್ಳು ಸುಮಾರಾಗೆಲ್ಲ ಎಲ್ಲ ಬಂತು ಸ್ವಲ್ಪ ಮಾತಾಡುವಂಗೆ ಬಂದಳು ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಚರ್ಮ 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 ಕಾಣಿಸೋ ಥರ ಮಾಡಿದೆ ಅವಳಿಗೆ ಫುಲ್ಲು ಚೂರು ಬಿಳಿ ಚರ್ಮ ಎಲ್ಲ ಅವಳಿಗೆ ಫುಲ್ಲು ಇನ್ನೇನು ಮಾಡೋದು ನೆಕ್ಸ್ಟ್ ಇವ್ಳಿಗೆ ಸರಿ ಏನಾಗೋಯ್ತು ಅವ್ಳಿಗೆ ಫಂಡ್ ಬರಬೇಕಾ ಏನಾದ್ರು ಅವ್ಳಿಗೊಂದು ಸ್ವಲ್ಪ ಸಹಾಯಕ್ಕೆಲ್ಲ ಕಾಸು ಕಾಸೋಗಿಸೆಲ್ಲ ಬರಬೇಕಲ್ಲ ಅದಕ್ಕೆ ಡಿ ಸಿಗೆ ಬರ್ದ್ವಿ ಡಿ ಸಿ ಒಂದಷ್ಟು ದುಡ್ಡನ್ನ ಕಾಂಪನ್ಸೇಷನ್ ಮಾಡಿ ಕೊಟ್ಟರು ಅದನ್ನೆಲ್ಲನೂ ಆಮೇಲೆ ಪುನಃ ನಾವೇನು ಮಾಡಿದೋ ಅವಳ ಒಂದು ಇನ್ನೊಂದು ಅಲ್ಲೊಂದು ಸರ್ಜಾಪುರ ರೋಡಲ್ಲಿ ಒಂದು ಎನ್ ಜಿ ಒ ಇದೆ ಒಂದು ಈ ಥರದ ಮೇಂಟೈನ್ ಮಾಡೋದಕ್ಕೆ ಅವ್ರ ಹತ್ರ ಅವ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ನಾವು ನೋಡಿ ಸರ್ ಈ ಹುಡುಗಿಗೆ ನಾವು ಕರ್ಕೊಂಡು ಬರ್ತೀವಿ ಇವಳನ್ನ ಪೂರ್ಣ ಪ್ರಮಾಣದಲ್ಲಿ ಅವಳಿಗೆ ಎಲ್ಲ ಅವಳಿಗೆ ಪೂರ ಶಕ್ತಿ ಬರಬೇಕು ಅವಳು ಸರಿ ಹೋಗ್ಬೇಕು ಕೆಲಸ ಮಾಡುವಂಥದ್ದು ಆಗಬೇಕು ಕೈ ಅವ್ಳಿಗೆ ಇದು ವಾಸಿ ಆಗಬೇಕು ಕಟ್ಟಬೇಕು ಇದಕ್ಕೆಲ್ಲ ಏನೇ ಆಗಲಿ ಈ ಈ ವಿಚಾರದಲ್ಲಿ ಏನಾದರೂ ಮಾಡಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನಿಮಗೆ ಅವಳನ್ನ ಅಲ್ಲಿರಿಸ್ಕೊಂಡು ನೀವು ಮಾಡಿ ಅಂತೇಳಿ ಅಂತ ಪಾಪ ಅವರು ಕೊ ಅವ್ರದ್ದು ಯಾವುದು ಕ್ರಿಶ್ಚಿಯನ್ ಆರ್ಗನೈಜೇಷನ್ ಅದು ಪಾಪ ಅವರು ಸರ್ ನೀವು ನಾವು ಮಾಡ್ತೀವಿ ಬಿಡಿ ಸರ್ ನೀವೇನು ನಮಗೆ ಸಹಾಯ ಏನು ಬೇಡ ಸರ್ ಖಂಡಿತವಾಗಲೂ ನಾವು ಅವಳನ್ನ ಒಂದು ಸರಿಯಾದಂಥ ರೀತಿಗೆ ಅವಳನ್ನ ಇಲ್ಲಿ ಇಟ್ಕೊಂಡು ಅವಳಿಗೆ ಮಾಡ್ತೀವಿ ನಾವು ಅಷ್ಟೊತ್ತಿಗೆ ಎಂಥ ನಮ್ಮ ಮೇಲೆ ಅಂದರೆ ಹುಡ್ಕಾಡ್ತಾವ್ರೆ ಕೆಲವಷ್ಟು ಅವ್ರು ಎಲ್ಲಿ ಇವಳು ಏ ಸುಮಾರು ಜನ ಆರ್ಗನೈಜೇಷನ್ ಅವರು ಕೆಲವಷ್ಟು ಬೇಳೆ ಬೇಯಿಸ್ಕೊತಾರಲ್ಲ ಅಂಥವ್ರು ಸುಮಾರು ಜನ ಹುಡುಕ್ತಾವ್ರೆ ಎಲ್ಲಿ ಇವಳು ಏನೋ ಏನು ಓದ್ಲು ಅವಳಿಗೆ ಏನಾರು ಮಾತಾಡ್ಸ್ಬೇಕಲ್ಲ ಎಲ್ಲರೂ ಪೊಲೀಸರು ಬಚ್ಚಿಟ್ಬಿಟ್ರ ಏನು ಸಾಯಿಗೀಸ್ಬಿಟ್ರಾ ಅಂತ ಅಂದ್ಬಿಟ್ಟು ಅಂತ ಅಂದರೆ ಅವ್ಳು ಕಡೆಯಿಂದ ಏನಾದ್ರು ಹೇಳಿಸ್ಕೋಬೇಕು ಹಾಗೆ ಹೀಗೆ ಅವಳಿಗೆ ಅಷ್ಟೊತ್ತಾಗಲೇ ಅವಳ ಮೇಲೆ ನಮ್ಮ ಮೇಲೆ ತುಂಬ ಕಾನ್ಫಿಡೆನ್ಸ್ ಬಂದಿತ್ತು ಅವಳೆಲ್ಲ ಹೇಳ್ಬಿಟ್ಟಿದ್ಳು ಇಲ್ಲ ಇಲ್ಲ ಸರ್ ಅವ್ಳಿಗೆ ಹಿಂದಿ ಬರ್ತಿತ್ತು ಕನ್ನಡ ಸ್ವಲ್ಪ ಸ್ವಲ್ಪ ಬರೋದು ಇಲ್ಲ ನನಗೆ ಹಿಂಗೆ ಒಂದು ಇಪ್ಪತ್ತು ದಿವಸದಿಂದ ಊಟ ಮಾಡಿರಲಿಲ್ಲ ಏನಿಲ್ಲ ಅವ್ರು ಕೇಳಿದ್ರು ನಾನು ಏನೂ ಹಿಂಗೆ ಹೇಳಿದೆ ಅವರು ಅವ್ರು ಬರ್ತಿದ್ದುದು ನಿಜ ಹುಡುಗರುಗಳು ಹೋಗ್ತಿದ್ದುದು ನಿಜ ಅದ್ರ ಬದಲು ಬೇರೆ ಬೇರೆಯವರು ಹೋಗಿದ್ದಾರೆ ಅಂತ ಅಂದರೆ ಸಮಾಜನೇ ಹಿಂಗೆ ಇರೋದು ಏನು ಮಾಡೋಕ್ಕಾಗೋದಿಲ್ಲ ಅಲ್ಲೆಲ್ಲ ಉದ್ದಗೂ ಕಾಲೇಜಿದ್ದಾವೆ ಯಾರ್ಯಾರು ಹೋಗ್ತಿದ್ರು ದೇವ್ರಿಗೂ ಪುಂಗೊತ್ತು ಆಮೇಲೆ ಕೊನೆಗೆ ಒಂದು ಲೆವೆಲಿಗೆ ತೊಗೊಂಡು ಬಂದ್ವಿ ಅವ್ಳು ಸರಿ ಓದಲು ಎಲ್ಲ ಕೈಗೆ ಎಲ್ಲ ಸರಿ ಹೋಯಿತು ಎಲ್ಲ ಆಯಿತು ಸರ್ ಇವ್ಳಿಗೆ ಇದು ಮಾಡೋಣ ಸರ್ ಆಯಿತು ಬಿಡಿ ಒಂದು ನಾವು ಬೇರೆ ಕಡೆ ಏನು ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಅಷ್ಟೊತ್ತಿಗೆ ಅದು ನಮ್ಮ ಭೀಮಾಶಂಕರ್ ಗುಳೇ ಸಾಹೇಬರು ಬಂದರು ಟ್ರಾನ್ಸ್ಫರ್ ಆಗಿ ಒಮ್ಮೆ ಡಿ ಜಿ ಕರಿತಾ ಇದ್ರೆ ಏನಪ್ಪ ಅದು ಅಂದ್ರೆ ಅವ್ರಿಗೆ ಎಲ್ಲ ಕ ಹೇಳಿದೆ ಈ ಥರ ಕೇಸು ಒಂದೊಂದೇ ಎಲ್ಲ ಹೌದಾ ನೀವು ಮ್ಯಾನೇಜ್ ಮಾಡಿದ್ದೀರ ಇಲ್ಲಿವರೆಗೂ ಅಂದರೆ ಇಲ್ಲ ಸರ್ ಎವಿಡೆನ್ಸ್ ಇದ್ದಾವೆ ಆಮೇಲೆ ಕನ್ವಿನ್ಸ್ ಮಾಡಬೇಕಲ್ಲ ನಾವು ಈಗ ಅಮಾಯಕನ ಹಿಡಿದ್ಬಿಟ್ಟು ನಾವು ಜೈಲಿಗೆ ಕಳಿಸ್ಬಿಟ್ರೆ ಅವ್ರು ಜೊತೆನಲ್ಲಿ ಅವ್ರು ಯಾರೋ ಆ ಹುಡುಗರುಗಳಿದ್ದೋ ಬಂದು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಅವ್ರ ರೇಪೇನು ಏನಲ್ಲ ಸರ್ ಅವ್ರು ಅದು ಪ್ರಶ್ನೆಯೇ ಬರುದಿಲ್ಲ ಅದೆಲ್ಲ ಕನ್ಸೆಂಟು ಮೊದಲಿಂದನೂ ಬಂದುಬಿಟ್ಟು ಅವ್ರು ಆರೇಳು ತಿಂಗಳಿಂದನೂ ಹಿಂಗೆ ಆಗೋಗ್ಬಿಟ್ಟಿದೆ ಇವಳು ಒಪ್ಕೊಂಡಿದ್ದಾಳೆ ಅವರೇ ಊಟ ತಂದು ಕೊಡೋದು ಅವರೇ ಸಾಯಂಕಾಲ ಆದಮೇಲೆ ಅಲ್ಲೆಲ್ಲೋ ಅವರು ರಸ್ತೆ ಪಕ್ಕದಲ್ಲಿ ಕಬಾಬ್ ತೊಗೊಂಬಂದು ಅವರೇ ಕೊಡೋದು ಅವ್ರ ಜೊತೆ ಇರೋದು ಅಲ್ಲಿ ಮಲಿಕೋತಾರೆ ಪುನಃ ಎದ್ದೋಯ್ತಾರೆ ಅವರಾಗಲೇ ಬೆಳಗ್ಗೆ ಈ ಒಂದು ದಿವಸ ಎರಡು ದಿವಸ ಅಲ್ಲೇ ಇರ್ತಾರೆ ಪುನಃ ಊಟೋಗ್ತಾರೆ ಈ ಥರ ಇರ್ತಕ್ಕಂಥದ್ರಲ್ಲಿ ನಾವು ನಾವು ಮಾಡಬಾರ್ದು ಸರ್ ಈ ಥರ ಇದೆ ಹೌದು ನಡೀರಿ ಹೋಗೋಣ ಡಿ ಜಿ ಅವ್ರ ಹತ್ರ ಅಂತ ಮೇಡಮ್ ಹತ್ರ ಹೋಗೋಣ ಅದು ಫೈಲ್ ತೊಗೊಂಡೋಗಿ ಎಲ್ಲ ಕಂಪ್ ಸಂಪೂರ್ಣವಾಗಿ ಈ ಥರ ಇದೆ ಅಂಥೇಳಿ ಎಲ್ಲ ಕನ್ವಿನ್ಸ್ ಮಾಡ್ತೀವಿ ನಾವು ನೋಡಿ ಈ ಈ ತರ ಇದೆ ಈ ಕೇಸಲ್ಲಿ ಇದು ಇದೆ ರೀಸೆಂಟ್ ಕೇಸು ಆಮೇಲೆ ಎಲ್ಲ ಕನ್ವಿನ್ಸ್ ಆದರೂ ಈ ತರ ಆಗಿದೆ ಈಗೆಲ್ಲ ಮಾಡಿದ್ದೀವಿ ನಾವು ಈ ತರ ದಿಸ್ ಈಸ್ ನಾಟ್ ಎ ರಿಯಲ್ ಗ್ಯಾಂಗ್ ರೇಪ್ ದಿಸ್ ಈಸ್ ಎ ಸರ್ಕಮಸ್ಟೆನ್ಷಿಯಲ್ ನೋಡೋರ್ಗೆ ಇದೊಂದು ಗ್ಯಾಂಗ್ ರೇಪ್ ಅನ್ನಿಸ್ತದೆ ಏನೋ ಅವ್ರಿಗೆ ಮಾತ್ರ ಅನ್ನಿಸ್ತದೆ ಹೊರ್ತು ಮೇಲ್ನೋಟಕ್ಕೆ ನಾವು ಒಳಗಡೆಗೆ ಹೋದಾಗ ನಾವು ಅದನ್ನ ಯಾವಾಗ ಪಾತಾಳಕ್ಕೆ ಹೋಗ್ತೀವೋ ಅವಾಗ ಆಗಿರೋದಿಲ್ಲ ಆ ಕಾರಣಕ್ಕೋಸ್ಕರನೇ ನಾವು ಇದನ್ನು ಸಾಕ್ಷಿ ಇಲ್ಲ ಅಂತ ಹೇಳಿ ಕ್ಲೋಸ್ ಮಾಡಬೇಕಾಗುತ್ತೆ ಈ ಕೇಸ್ನ ಇದರಲ್ಲಿ ಯಾರು ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿ ನಾವು ಕಳಿಸ್ಕೊಟ್ಬಿಟ್ರೆ ತಪ್ಪಾಗುತ್ತೆ ಅನ್ಯ ಆಗುತ್ತೆ ಅಂದರೆ ಎಸ್ ಯು ಡಿಡ್ ಕರೆಕ್ಟ್ ಕರೆಕ್ಟ್ ಮಾಡಿದ್ದೀರಿ ನೀವೆಲ್ಲ ಪಕ್ಕ ಇನ್ವೆಸ್ಟಿಗೇಷನ್ ಈ ಕನ್ವಿನ್ಸ್ ಒಪ್ಕೊಂಡ್ರೆ ಅವರು ಈ ಕನ್ವಿನ್ಸ್ಡ್ ಆಲ್ಸೋ ಮತ್ತು ಅದಾದಮೇಲೂ ಸಹ ಸುಮಾರು ಸಾರಿ ಹೋಗಿ ಮೇಡಮ್ಗೆ ಭೇಟಿ ಆಗಿದ್ದಾರೆ ಅವರು ಹೇಗೆ ಹೀಗೆ ಈ ಥರ ಆಗಿದೆ ಏನೂ ಮಾಡಲಿಲ್ಲ ಪೊಲೀಸರು ಅಂತೇಳಿ ಅದು ಆದಮೇಲೆ ಮತ್ತು ಹೋಮ್ ಮಿನಿಸ್ಟ್ ಹತ್ರ ಬಂದಿದ್ದವರು ಓಹೋ ಹೋ ಈಗ ಆಗಿದೆ ನಾನು ಐ ವೆಂಟ್ ಪರ್ಸ್ನಲಿ ಟು ಹೋಮ್ ಮಿನಿಸ್ಟರ್ ಹೇಳಿದೆ ಈ ಥರ ಎಲ್ಲ ಆಗಿದೆ ನೋಡಿ ಸರ್ ಈ ಥರ ಈ ಸಂಬಂಧ ಈ ವಿಚಾರದಲ್ಲಿ ಆಗಿರೋದಕ್ಕೋಸ್ಕರನೇ ನಾವು ಇದನ್ನು ಈಗಾಗಲೇ ಒಂದು ಎವಿಡೆನ್ಸ್ ನಾನು ತಯಾರು ಮಾಡ್ಕೊಂಡಿದ್ದೀವಿ ಯಾಕೆಂದರೆ ನಮ್ಮ ರೆಗ್ಯುಲರಾಗಿ ಸಾಹೇಬ್ರ ಬಂದೇ ಬರ್ತಾರೆ ಯಾಕೆಂದ್ರೆ ಅವ್ರ ತೋಟ ಇತ್ತು ಬರೋದು ಮತ್ತು ನಾವು ಅವ್ರಿಗೆ ಭೇಟಿಯಾಗುವಂಥ ಯಾಕೆ ನಂಜೂರಿ ಶಿಕ್ಷಣ ಇತ್ತಲ್ಲ ಆ ಕಾರಣಕ್ಕೆ ರಾಮನಗಡ್ಡಿ ಸಾಹೇಬರು ನಮಗೆ ಭಾಳ ಭಾಳ ದಿನ ಮ ಭಾಳ ದಿವ ವರ್ಷಗಳಿಂದ ಗೊತ್ತಾದ್ರಿಂದ ನಮಗೆಲ್ಲ ಭಾಳ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತಕ್ಷಣ ಕನ್ವೀನ್ಸ್ ಆಗ್ಬಿಟ್ರು ಅವರು ಹಾಂ ಎಸ್ ಕರೆಕ್ಟ್ ಉಮೇಶ್ ಆಯಿತು ಇವ್ರಿಗೂ ಮಾತಾಡಿ ಕಳಿಸಿ ನೀವು ಸ್ವಲ್ಪ ಹುಷಾರಾಗಿ ಮ್ಯಾನೇಜ್ ಯಾಕೆಂದರೆ ಸರ್ಕಾರ ಅಲ್ವಾ ಏನೋ ಒಂದು ಕೆಟ್ಟ ಹೆಸರು ತಂದುಬಿಡ್ತಾರೆ ಕರೆಕ್ಟ್ ಇನ್ಯಾವುದೋ ಒಂದು ಪಕ್ಷ ಅದ್ರ ವಿರುದ್ಧವಾಗಿ ಏನು ಬೇಕಲ್ಲ ನಾಲ್ಕು ಓಟ್ ಸಿಗ್ತಾವೆ ಅಂದರೆ ಸಾಕು ಜಿಂದಾಕಾರ ಜಯಕಾರಗಳು ಶುರು ಆಗ್ಬಿಡ್ತಾವಲ್ವಾ ಇದನ್ನೆಲ್ಲ ನೀವು ಯೋಚನೆ ಮಾಡಿ ಮಾಡುವಂಥದ್ದು ಅವ್ರಿಗೂ ಭಾಳ ಅತ್ಯಂತ ಜವಾಬ್ದಾರಿಯೆಲ್ಲ ಇರ್ತದೆ ಆ ಕಾರಣಕ್ಕೆ ನನಗೆ ಆ ಕೇಸಲ್ಲಿ ಕನ್ವಿನ್ಸ್ ಮಾಡಿದೆ ನಾನು ಅನ್ನು ಅಂತ ಅಂದರೆ ಅವ್ರು ಯಾರೇ ಆಗಲಿ ಸರ್ ಆಮೇಲೆ ಈ ನಿಮ್ಗೆ ಒಂದು ಮೊದಲು ಕೇಸ್ ಹೇಳಿದ್ದೆ ಇದೇ ಥರ ಡೂಪ್ಲಿಕೇಟ್ ಅದೇ ನಮ್ಮ ರೆವೆನ್ಯೂ ಲೇಔಟ್ಗಳು ಮಾಡಿಬಿಡ್ತಾರೆ ನೋಡಿ ಆ ರೆವಿನ್ಯೂ ಲೇಔಟ್ಗಳಿಗೆ ಸಂಬಂಧಪಟ್ಟಾಗೆ ಈ ಥರ ಮಾಡ್ತಾವ್ರೆ ಸರ್ ಈಗೆಲ್ಲ ಒಂದೊಂದು ಕೇಸ್ ಮಾಡ್ತಾವ್ರೆ ಒಂದೊಂದು ಮಾಡಿಬಿಟ್ಟು ಎಲ್ಲ ಅವ್ರೆಲ್ಲ ಸೆಟ್ ಆಗ್ಬಿಡ್ತಾವ್ರು ಪೊಲೀಸ್ ಅಂತ ತಕ್ಷಣವೇ ಹೋಗಿ ಹೇಳಿದೆ ಸಾಹೇಬ್ರಿಗೆ ಹೌದಾ ಉಮೇಶ್ ಒಂದು ಕೆಲಸ ರೆಡ್ಡಿ ಸಾಹೇಬ್ರಿಗೆ ಹೋಮ್ ಮಿನಿಸ್ಟರ್ಗೆ ಏಯ್ ಕರೆದು ಪಿ ಎಸ್ ಕೈ ಒಂದು ಜಿಒ ಮಾಡಿಬಿಟ್ರಿ ಇದನ್ನ ಎಷ್ಟು ಜನ ಕಂಪ್ಲೇಂಟ್ ಕೊಡ್ತಾರೋ ಕೇಸ್ ರಿಜಿಸ್ಟರ್ ಈಗ ಒಂದು ಜಿಒ ಇದೆ ಅವ್ರು ಮಾಡಿರೋದು ರಾಮಲಿಂಗರೆ ರೆಡ್ಡಿ ಸಾಹೇಬರು ಓಕೆ ಓಕೆ ಆ ಥರ ಇನ್ನು ಇನ್ನೂರು ಸೈಟ್ ಇದ್ದರೆ ಇನ್ನೂರು ಎಫ್ ಐ ಆರ್ ಆಗ್ಬೇಕು ಅವ್ನ ಮೇಲೆ ಓಹೋ ಹೋ ನೆಕ್ಸ್ಟ್ ಡೇನೇ ಮಾಡಿಸ್ಬಿಟ್ರು ಜೀವನ ಒಂದು ಕ ಒಂದು ಕಂಪ್ಲೇಂಟ್ ತಗೊಬಿಡೋದು ಒಂದು ಇಪ್ಪತ್ತೈದು ಜನದ ಎವಿಡೆನ್ಸ್ ಮಾಡಿಬಿಟ್ಟು ಈ ಕಡೆ ಹಣ್ಣೊಂದು ಕಡೆ ಸಿಪ್ಪೆ ಒಂದು ಕಡೆ ಮಾಡ್ಬಿಟ್ಟು ಮಾಡಿಬಿಡ್ತಿದ್ರೆ ಹಿಂಗೆ ಆಗಲ್ಲ ಈಗ ಆ ಜೀವ ಇದು ಏನಾರು ಹೆಚ್ಚು ಕಡಿಮೆ ಆದ ತಕ್ಷಣ ಇವ್ರು ಮನೆಗೆ ಹೋಗ್ಬಿಡ್ತಾರೆ ಇನ್ನೂರು ಸೈಟ್ ನೋಡ್ದಾಗ ಅವನಿಗೆ ಇನ್ನೂರು ಕಂಪ್ಲೇಂಟ್ ಆಗಬೇಕಲ್ಲ ಸರ್ ಅದನ್ನ ಅವಾಗ ಎಷ್ಟು ಬೇಗ ಮಾಡಿಸಿದ್ರು ಅಂದರೆ ಅವರು ಜೀವ ಮಾಡಿಸಿದ್ದಾರೆ ಅದನ್ನು ಆ ಕಾರಣಕ್ಕೆ ಅವತ್ತು ನಾವು ಕನ್ವಿನ್ಸ್ ಮಾಡಿದ್ವಿ ಒಪ್ಕೊಂಡು ನನಗೆ ಇಂಥ ಕೇಸ್ಗಳಲ್ಲಿ ಅಂದರೆ ತುಂಬ ಮರ್ಡ್ರ್ ಕೇಸ್ಗಿಂತ ಜಾಸ್ತಿ ಇದು ಪ್ರೆಷರ್ ಬರುವಂಥದ್ದು ಮರ್ಡ್ರ್ ಕೇಸ್ ಆಗಿಬಿಟ್ರೆ ಬೇರೆ ನಮಗೊಂಥರ ಶೇಕ್ ಕಮ್ಮಿ ಇದಾಗ ಇದು ಎಲ್ಲ ಥರವಾದಂತೂ ನಮ್ಮ ಎಕ್ಸಿಸ್ಟೆನ್ಸ್ಗೆ ಬುಡಕೆ ಬೆಂಕಿ ಇದು ಕರೆಕ್ಟ್ ಯಾಕಂದ್ರೆ ಆಫೀಸರ್ಗಳೇ ಚೇಂಜ್ ಆಗಿಬಿಡ್ತಾರೆ ಟ್ರಾನ್ಸ್ಫರ್ ಆಗೋಯ್ತಾರೆ ಸಸ್ಪೆಂಡ್ ಆಗೋಯ್ತಾರೆ ಒಂದು ಸಣ್ಣದು ಒಂದು ಡಿಲ್ಯೂಷನ್ ಮಾಡಿಬಿಟ್ರೆ ಗ್ಯಾಂಗ್ ರೇಪ್ ಒಳಗಡೆ ಅವ್ನು ಮುಗ್ದವನು ಇನ್ವೆಸ್ಟಿಗೇಷನಲ್ಲಿ ನೂರಕ್ಕೆ ನೂರಷ್ಟು ಸರಿ ಮಾಡ್ಕೊಂಡು ಹೋಗ್ಬೇಕು ಅವರು ಪ್ರಾಪರಾಗಿ ಅದನ್ನು ಡಾಕ್ಯುಮೆಂಟೇಷನ್ ಮಾಡಬೇಕು ರೈಟ್ ಟೈಮ್ಗೆ ಎಫ್ ಐ ಆರ್ ಹಾಕಬೇಕು ರೈಟ್ ಟೈಮ್ಗೆ ಕೋರ್ಟು ಕೊಡಬೇಕು ತಗೊಂಡೋಗಿ ಗ್ಯಾಂಗ್ ರೇಪ್ ಹಿಂಗೆ ಹಾಕ ತಕೊಂಡು ಇಮಿಡಿಯೇಟಾಗಿ ತಗೊಂಡೋಗಿ ಕೊಡ್ಬೇಕು ಬಿಲ್ಲೇನೇ ಮಾಡಬಾರ್ದೆವು ಅವ್ರದ್ದು ಆವಾಗ್ಲೇ ನಾವು ಇಲ್ಲಿ ಎಫ್ ಐ ಆರ್ ಮಾಡಿದ ಈಗ ಒಂದು ಗಂಟೆಗೆ ಅಂದರೆ ಒಂದು ಕಾಲು ಒಂದೂವರೆಗೆ ಮ್ಯಾಜಿಸ್ಟ್ರೇಟ್ ಅವರು ಸೈನ್ ಇರಬೇಕು ಅದರಲ್ಲಿ ಓಹೋ ಹೋ ಲ್ಯಾಬ್ಸೇ ಇರಬಾರ್ದು ಒಂಚೂರುನೂ ಅಂದರೆ ಕನ್ಕಾಕ್ಷನ್ ಏನೋ ಆಗ್ಬಿಟ್ಟಿದೆ ಎಫ್ ಐ ಆರ್ನ ಏನೋ ಅಂಥದ್ದು ಆ ಥರ ನೆಕ್ಸ್ಟ್ ಡೇ ನೆಕ್ಸ್ಟ್ ಕೋರ್ಸಲ್ಲಿ ಏನಾರು ಹೆಚ್ಚು ಕಡಿಮೆ ಡ್ರಿಲ್ ಲೀಷನಲ್ಲಿ ಬಂದ್ಬಿಡ್ತಾವೆ ಅವು ಅದನ್ನು ಭಾಳ ಯಾವಾಗ ನಿರ್ಭಯ ಆಯ್ತಲ್ಲ ಅದು ಆ ತಾವಿಂದ ಸಿಕ್ಕಾಪಟ್ಟೆ ನಮ್ಮ ಪೊಲೀಸರು ಭಯ ಬಂದ್ಬಿಟ್ಟೈತೆ ಆ ಭಯ ಇಲ್ಲಿ ಬಂದುಬಿಟ್ಟಿದೆ ನಿರ್ಭಯ ಅಲ್ಲ ಭಯ ಜಾಸ್ತಿ ಶುರುವಾಗ್ಬಿಟ್ಟಿದೆ ಗ್ಯಾಂಗ್ ಯಂಗ್ರೇಪಕ್ಕೆ ಸಂಬಂಧಪಟ್ಟಂಗೆ ಅದರಿಂದ ಆಫೀಸರ್ಗಳು ಏನೇ ಮಾಡಿ ಎಂಥ ಭಯನೇ ಆಗಿರಲಿ ನಾವು ಸತ್ಯ ಕರೆಕ್ಟಾಗಿ ನೇರಕ್ಕಿದ್ದೀವಿ ಸತ್ಯ ಅಂದರೆ ಆಫೀಸರ್ಗಳು ಕನ್ವಿನ್ಸ್ ಆಗ್ತಾರೆ ಯಾರಿಗೂ ಏನು ಎದುರಬೇಕಾದಿಲ್ಲ ಬಟ್ ಇನ್ನೋಸೆಂಟ್ಗಳು ಆಗಬಾರ್ದು ಯಾವ ಕಾರಣಕ್ಕೂ ವಂಡರ್ಫುಲ್ ಸೊ ಇದು ನೋಡಿ ಆ ಥರದೊಂದು ಪ್ರೆಷರ್ನ ಕ್ರಿಯೇಟ್ ಪ್ರೆಷರ್ನ ಕ್ರಿಯೇಟ್ ಆದಾಗ ನೀವು ಅದನ್ನು ಎದುರಿಸಿ ನಿಲ್ಲಬೇಕಂದ್ರೆ ನಿಮ್ಮ ಹೇಳಿ ಆತ್ಮಸಾಕ್ಷಿ ಸರಿ ಇರಬೇಕಾಗತ್ತೆ ಸೊ ಅದು ಹಾಗಿದ್ದಾಗ ಮಾತ್ರ ಇದನ್ನು ಈ ಥರ ಯಾರೇ ಬಂದರೂ ಕೂಡ ಅದನ್ನು ಎದುರಿಸಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಎಪಿಸೋಡ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಖಂಡಿತ ಅದು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೌರೀಶ್ ಅಕ್ಕಿ ಸ್ಟುಡಿಯೋಗೆ ಸಪೋರ್ಟ್ ಮಾಡಬೇಕಂದ್ರೆ ಜಾಯಿನ್ ಬಟನ್ ಮೂಲಕ ಪೇಟ್ರಿಯಾನ್ ಮೂಲಕ ಮತ್ತು ಇನ್ಸ್ಟಾಮೋಜನ್ ಮೂಲಕ ಸಪೋರ್ಟ್ ಮಾಡಿ ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ